ಮರಳು ಮರಳುವುದೇ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇದೇ ಸ್ಪಂದನ ಚಾನಲ್ನಲ್ಲಿ 2 ವಾರದ ಹಿಂದೆ ನಾವು ಒಂದು ಅಭಿಯಾನವನ್ನು ಮಾಡಿದ್ವಿ. ಯಾವ ರೀತಿಯಾಗಿ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ, ಉಡುಪಿಯಾದ್ಯಂತ ಮರಳುಗಾರಿಕೆಯನ್ನು ನಿಷೇಧ ಮಾಡಿ ಮಂಗಳೂರಿನಿಂದ ರಾತ್ರೋರಾತ್ರಿ 3-3 ಲಾರಿಗಳ ಸಮೇತವಾಗಿ ಏನು ಮರಳನ್ನು ತರಿಸ್ಕೊಳ್ತಾ ಇದ್ದಾರೆ ಉಡುಪಿಯಲ್ಲಿ. ಇದರಿಂದಾಗಿ 6 ತಿಂಗಳಿಂದ ಜನವರಿಯಿಂದ ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಸಾಯ್ತಾ ಇರ್ತಕ್ಕಂತಹ ಮೇಸ್ತ್ರಿಗಳಿಗೆ, ಅಲ್ಲಿರ್ತಕ್ಕಂಥ ಕಾಮಗಾರಿ ಕೆಲಸ ಕಾರ್ಮಿಕರಿಗೆ ಇವತ್ತು ತೊಂದರೆ ಆಗ್ತಾ ಇದೆ ಅಂತ ನಾವು ಹೇಳಿದ್ವಿ. ಸೊ ಇದರಿಂದ ಏನು ಎಚ್ಚೆತ್ತುಕೊಳ್ತೋ ಏನೋ ಗೊತ್ತಿಲ್ಲ, ತಕ್ಷಣವೇ ಅನೇಕ ಕಡೆಗಳಲ್ಲಿ ಲಾರಿಗಳ ರೈಡ್ ಆಯಿತು. ಅದಾದ ನಂತರ ಮರಳುಗಾರಿಕೆಗೆ ಒಂದು ರೀತಿ ನಾಟಕೀಯವಾಗಿ ಪರ್ಮಿಷನ್ ಕೂಡ ಸಿಕ್ತು. ಅದು ಯಾವ ರೀತಿ ಅಂತ ಹೇಳಿದ್ರೆ ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಗೊಳ್ತು. ಸೊ ಎಷ್ಟರ ಮಟ್ಟಿಗೆ ಟೆಂಡರ್ ಪ್ರಕ್ರಿಯೆ ಅನ್ನೋದು ಇವತ್ತು ಸರಿಯಾಗಿ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಇಲ್ಲಿ ಅಕ್ರಮವಾಗ್ತಾ ಇದೆ, ಸೊ ಆಕ್ಚುಲಿ ಯಾರಿಗೆ ಕಷ್ಟ ಆಗ್ತಾ ಇದೆಯೋ ಅವರ ದುಃಖವನ್ನು ನಿವಾರಿಸಬೇಕು ಅಂತ ಅನಿಸಿದಂಥ ಈ ಸ್ಪಂದನದ ಅಭಿಯಾನ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಈ ಟೆಂಡರ್ ಪ್ರಕ್ರಿಯೆಯಿಂದ ಅನೇಕ ಮಂದಿ ಇವತ್ತು ತಮ್ಮ ಹೊಟ್ಟೆಗಳನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಬದಲಿಗೆ ಎಲ್ಲರಿಗೂ ಕೂಡ ನಿಯತ್ತಾಗಿ ಅಥವಾ ಎಲ್ಲರಿಗೂ ಕೂಡ ನಿಯಮದ ಪ್ರಕಾರವಾಗಿ ಮರಳುಗಾರಿಕೆಗೆ ಅನುಮತಿ ನೀಡದೆ ಬದಲಿಗೆ ಟೆಂಡರ್ಗಲ್ಲಿ ಅದರಲ್ಲಿ ಒಂದು ಸಬ್ ಟೆಂಡರ್ ಅಂತ ಹುಟ್ಟುಕೊಂಡು ಅನೇಕ ರೀತಿಯಾಗಿ ಏನು ಅಕ್ರಮ ಆಗ್ತಾ ಇದೆ. ಆಸ್ ವಿ ಪ್ರಾಮಿಸ್ಡ್, ನಾವು ಈ ಒಂದು ಅಭಿಯಾನವನ್ನು ಮುಂದುವರಿಸ್ತೇವೆ. ಯಾವ ರೀತಿಯಾಗಿ ಅಕ್ರಮ ಮರಳುಗಾರಿಕೆ ಆಗ್ತದೆ ಇದೆಲ್ಲವನ್ನು ಕೂಡ ನಾವು ನಿಮ್ಮೆದುರಿಗೆ ಮತ್ತೊಮ್ಮೆ ಪ್ರಸ್ತುತಪಡಿಸ್ತೇವೆ ಅಂತ 2 ವಾರದ ಹಿಂದೆ ಹೇಳಿದ್ವಿ. ಇದೀಗ ನಮ್ಮೊಂದಿಗೆ 2 ಅತಿಥಿಗಳೊಂದಿಗೆ ಈ ಒಂದು ಚರ್ಚಾ ಕಾರ್ಯಕ್ರಮವನ್ನು, ಈ ಒಂದು ಚರ್ಚೆಯನ್ನು ಆರಂಭಿಸಲಿಕ್ಕಿದ್ದೇವೆ. ನಿಮ್ಮ ಅನಿಸಿಕೆಗಳನ್ನು ಕೂಡ ತಾವು ಕರೆ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಮೊದಲನೇದಾಗಿ ಹೇರಿಕುದ್ರಿನ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ರಾಘವೇಂದ್ರ ನಾಯ್ಕ ಅವರು ನಮ್ಮೊಂದಿಗಿದ್ದಾರೆ. ರಘುರಾಮ್ ನಾಯ್ಕ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಪುರಸಭಾ ಸದಸ್ಯರು, ಕುಂದಾಪುರ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಧರ್ ಶೇರಿಗಾರ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಒಟ್ಟಾರೆಯಾಗಿ ವೀಕ್ಷಕರು ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸ್ಪಂದನ ಚಾನಲ್ ಯಾವುದೇ ಎವಿಡೆನ್ಸ್ ಇಲ್ಲದೆ, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನು ಇದುವರೆಗೆ ನಾವು ಟೆಲಿಕಾಸ್ಟ್ ಮಾಡಿದ್ದಿಲ್ಲ. ಸೊ ಮರಳುಗಾರಿಕೆಗೆ ಅಥವಾ ಟೆಂಡರ್ ಪ್ರಕ್ರಿಯೆಗೆ ಅನುಮತಿ ನೀಡಿದ ಬಳಿಕ ಯಾವ ಯಾವ ರೀತಿಯಾಗಿ ಈ ಒಂದು ಮರಳುಗಾರಿಕೆ ಅನ್ನೋದು ನಡೀತಾ ಇದೆ, ಏನೇನಾಗಿದೆ ನೋಡ್ಕೊಂಡು ಬರೋಣ. ಪುಟ್ಟದೊಂದು ಪ್ಯಾಕೇಜ್. ಕರಾವಳಿಯಲ್ಲಿಯೂ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಎಲ್ಲೆಡೆ ದೋಣಿ ನಡೆಸಿ ಮರಳುಗಾರಿಕೆ, ಆಳ ಮರಳುಗಾರಿಕೆ ಹಾಗೂ ಬಿಹಾರ ಮತ್ತು ಉತ್ತರ ಪ್ರದೇಶದ ಕಾರ್ಮಿಕರನ್ನ ಬಳಸಿ ಮರಳುಗಾರಿಕೆಗೆ ಮತ್ತೆ ಚಾಲನೆ ದೊರಕಿದೆ. ಕುಂದಾಪುರದ ಆನಗಳ್ಳಿಯಿಂದ ಕಣ್ಣೂರುವರೆಗೂ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಕೇವಲ 3 ಬ್ಲಾಕ್ಗಳನ್ನು ಸರ್ಕಾರ ಲೋಕೋಪಯೋಗಿ ಇಲಾಖೆಗೆ ಮರಳುಗಾರಿಕೆಗೆ ಅವಕಾಶ ನೀಡಿದ್ದರೂ ಇದರ ಜೊತೆಗೆ ಪಿಡಬ್ಲ್ಯೂಡಿ ಯಾರ್ಡ್ಗೆ ಮರಳು ಹಾಕುತ್ತಿರುವ ಪ್ರಮಾಣ ಕಡಿಮೆಯಾಗಿದೆ. ಆದರೆ ಹೊರಗಿಂದ ಹೊರಗೆ ಖಾಸಗಿಯಾಗಿ ಮರಳು ಸರಬರಾಜಾಗುತ್ತಿರುವುದು ಲೋಕೋಪಯೋಗಿ ಇಲಾಖೆಗೆ ತಲೆನೋವು ತಂದಿದೆ. ಪಿಡಬ್ಲ್ಯೂಗೆ 3 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಹಳ್ನಾಡು, ಜಪ್ತಿ, ಬಳಕೂರಲ್ಲಿ 3 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವರಿಗೆ ಟೆಂಡರ್ ಆಗಿದೆ. ಈಗ ನೋಡಿದರೆ ಇಡೀ ಕುಂದಾಪುರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವರು ಮರಳು ತೆಗೆದಿದ್ದಾರೆ. ಯಾರು ಇವರಿಗೆ ಅವಕಾಶ ಕೊಟ್ಟಿದ್ದರು? ಪಿಡಬ್ಲ್ಯೂ ಅಧಿಕಾರಿ ಹತ್ರ ಕೇಳಿದರೆ ನಾವು 3 ಯಾರ್ಡಿಗೆ ಮಾತ್ರ ಟೆಂಡರ್ ಆಗಿದೆ, 3 ಕಡೆ ಮಾತ್ರ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದರೆ ಪಿಡಬ್ಲ್ಯೂ ಟೆಂಡರ್ ಆದಂಥ ವ್ಯಕ್ತಿ ಎಲ್ಲ ಕಡೆ ಸಬ್ ಟೆಂಡರ್ ಕೊಟ್ಟು, ಎಲ್ಲರಿಗೆ 2 ದೋಣಿ ಕೊಟ್ಟು ಎಲ್ಲರ ಹತ್ರ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಪಿಡಬ್ಲ್ಯೂ ಅಧಿಕಾರಿ ಇಂಜಿನಿಯರ್ ಚಂದ್ರಶೇಖರ್ ಅವರಿಗೆ, ಗಣಿ ಇಲಾಖೆಯವರಿಗೆ, ಎಸಿ ಅವರಿಗೆ, ತಹಸೀಲ್ದಾರರಿಗೆ ಎಲ್ಲರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಇದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆನಗಳ್ಳಿ, ಬಳ್ಕೂರು, ಕಂಡ್ಲೂರು ಮೊದಲಾದೆಡೆ ಸೇತುವೆ ಬುಡದಲ್ಲಿಯೂ ಸೇರಿದಂತೆ ಯುಪಿ ಕಾರ್ಮಿಕರನ್ನ ಬಳಸಿ ಆಳ ಮರಳುಗಾರಿಕೆ ನಡೆಸಲಾಗುತ್ತಿದೆ. ಪ್ರತಿ ಪ್ರದೇಶಗಳಲ್ಲಿಯೂ ಸುಮಾರು 35-50 ಲಾರಿಗಳು ಮರಳು ತುಂಬಿಸಿಕೊಳ್ಳುತ್ತಿರುವುದು ಕರಾವಳಿಯನ್ನ ಮತ್ತೆ ಬಳ್ಳಾರಿಯನ್ನಾಗಿಸುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿದೆ. ಕಾನೂನಾತ್ಮಕವಾಗಿ ಸರ್ಕಾರಕ್ಕೆ ರಾಜಧಾನ ಕಟ್ಟಿ 6 ತಿಂಗಳಿಂದ ಜನ ಕಾಯ್ತಾ ಇದ್ದಾರೆ. ಇವತ್ತು ವೇಕೆಟ್ ಆಗ್ಬೋದು, ನಾಳೆ ವೇಕೆಟ್ ಆಗ್ಬೋದು ಅಂತ. ಇವತ್ತಿನ ತೀರ್ಪಿನ ಪ್ರಕಾರ ಇದೇ ತಿಂಗಳ 23ಕ್ಕೆ ಮತ್ತೆ ಡೇಟ್ ಕೊಟ್ಟರು. ಅಲ್ಲಿ ಒಂದು ಕಾನೂನು, ಅಲ್ಲಿ ಇನ್ಲೀಗಲಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿಗೊಂದು ಕಾನೂನು, ಇಲ್ಲಿಗೊಂದು ಕಾನೂನಾ? ಕಾನೂನು ಇದ್ರೆ ಎಲ್ರಿಗೂ ಒಂದೇ ಇರಬೇಕು. ಅಲ್ಲಿ ಇನ್ಲೀಗಲ್ ತೆಗಿಲಿಕ್ಕೆ ಬಿಟ್ಟಿದ್ದಾರಲ್ಲ, ನಮಗೂ ತೆಗಿಲಿಕ್ಕೆ ಬಿಡಲಿ. ನಮಗೂ ಹೊಟ್ಟೆ ಪಾಡು, ನಾವು ತೆಗಿಬೇಕು. ನಮಗೂ ಸಾಲ ಇದೆ, ನಾವು ಮಾಡಬೇಕು ಅದನ್ನು. ನಮಗೆ ಇದೇ ರೀತಿ ಮಾಡಿದರೆ ನಾವು ಇದರ ವಿರುದ್ಧ ನಾವು ಇವರಿಗೆ ನಾವು CRZ ವ್ಯಾಪ್ತಿಯಲ್ಲಿ ಮರಳು ತೆಗೆದು ಪ್ರತಿಭಟನೆ ಮಾಡ್ತೇವೆ. ಇದೆಲ್ಲದರ ಜೊತೆಗೆ ಜನಪ್ರತಿನಿಧಿಗಳೇ ಬೆಂಬಲ ನೀಡುತ್ತಿರುವುದರ ಲಾಭವನ್ನು ನೇರವಾಗಿ ಅಕ್ರಮ ದಾಂಧಿಕೋರರು ಹಾಗೂ ಪೊಲೀಸರು ಬಳಸಿಕೊಂಡು ಮಾಮೂಲಿ ವ್ಯವಹಾರಗಳ ಮೂಲಕ ಮರಳು ಸಾಗಣೆ ನಡೆಯುತ್ತಿದೆ.
ಒಂದು ವೇಳೆ ಈ ಅಕ್ರಮದ ಬಗ್ಗೆ ಯಾರಾದರೂ ದೂರು ನೀಡಿದರೆ ಪೊಲೀಸರು ಹಾಗೂ ಗಣಿ ಅಧಿಕಾರಿಗಳೇ ಅಕ್ರಮ ದಂಧೆಕೋರರಿಗೆ ಮಾಹಿತಿ ನೀಡೋದಲ್ಲದೆ ಮರಳು ಸ್ಥಳಾಂತರಿಸುವಂತೆ ಸೂಚಿಸಿ ಅವರ ರಕ್ಷಣೆಗೆ ನಿಲ್ಲುತ್ತಾರೆ ಎನ್ನುವ ಆರೋಪಗಳು ಕೇಳಿಬರುತ್ತಿದೆ. ಸಿಆರ್ಜೆಡಿ ವ್ಯಾಪ್ತಿಯಲ್ಲಿ ಬಂದಿದೆ, ಸಿಆರ್ಜೆಡಿ ವ್ಯಾಪ್ತಿಯಲ್ಲಿ ಮರಳು ತೆಗೆದು ನಾವು ಹೋರಾಟ ಮಾಡ್ತೇವೆ. ಆ ಅಧಿಕಾರಿಗಳು ಅವರಿಗೊಂದು ಕಾನೂನು, ನಮಗೊಂದು ಕಾನೂನು ಮಾಡಿರೋದಿಲ್ಲ. ಕೋರ್ಟ್ನಲ್ಲಿ ಏನೇ ಇರಲಿ, ಆದರೆ ಇಲ್ಲಿಗಲ್ಲಿ ಅಲ್ಲಿ ನಡೀತದೆ, ಇಲ್ಲಿ ನಾವು ಯಾಕೆ ಮಾಡೋಕ್ಕಾಗ, ನಾವು ಮಾಡ್ತೇವೆ. ನಾವು ಅದಕ್ಕೋಸ್ಕರ ನಾವು ಹಣ ಕಟ್ಟಿದ್ದೇವೆ, 6.5 ಲಕ್ಷ ಕಟ್ಟಿ ಈಗ 6 ತಿಂಗಳಿಂದ ಬಂದಾಗಿದೆ. ನಮ್ಮ ದೋಣಿಗಳ ಅವಸ್ಥೆ, ನಮ್ಮರಲ್ಲಿ ಈಗ ಎಷ್ಟೋ ಜನ ಅಂಗವಿಕಲರಿದ್ದಾರೆ, ಅವರೆಲ್ಲ ಅದೆಲ್ಲ ಲೈಸೆನ್ಸ್ ಹೋಲ್ಡರ್, ಅವರ ದುಡ್ಡಿಲ್ಲ. ಚಿನ್ನ ಗಿನ್ನಲ್ಲ ಬ್ಯಾಂಕಲ್ಲ ಅಡ ಇಟ್ಟ ಜಾಗ ಎಲ್ಲ ಸಾಲಗಾಲ ಮಾಡಿ ಮಾಡಿದ್ದು. ಈ ವ್ಯವಸ್ಥೆ ಯಾವುದು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಒಟ್ಟಾರೆಯಾಗಿ ಕರಾವಳಿಯಲ್ಲಿ ಸಿಆರ್ಜೆಡ್ ಮರಳುಗಾರಿಕೆ ಹಾಗೂ ನಾನ್ ಸಿಆರ್ಜೆಡ್ ಮರಳುಗಾರಿಕೆ ಬೇರೆ ಬೇರೆ ಕಾರಣಗಳಿಂದ ಸ್ಥಗಿತಗೊಂಡರೂ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯಿಂದ ಮರಳಿನ ಕೊರತೆ ನೀಗುತ್ತಿದೆ ಎನ್ನಲಾಗುತ್ತಿದೆಯಾದರೂ ಮಿತಿ ಮೀರಿದ ಮರಳಿನ ದರದಿಂದಾಗಿ ಸಾಮಾನ್ಯ ಕಾರ್ಮಿಕರು ಕಂಗಾಲಾಗುವಂತಾಗಿದೆ. ಮುಂದೆಯಾದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ತಮ್ಮ ಸ್ವಾರ್ಥ ಸಾಧನೆಯನ್ನು ಬದಿಗೊತ್ತಿ ಇಂತಹ ಅಕ್ರಮಗಳನ್ನು ಮಟ್ಟ ಹಾಕುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸುವರೆ ಕಾದು ನೋಡಬೇಕಾಗಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತಗಳಿಗೆ ಜನಪ್ರತಿನಿಧಿಗಳೇ ನೇರ ಹೊಣೆಗಾರರಾಗಬೇಕಾಗುತ್ತದೆ. ಜಯಶೇಖರ್ ಮಡಪಾಡಿ, ಸ್ಪಂದನ ನ್ಯೂಸ್, ಕುಂದಾಪುರ. ಎಸ್ ವೀಕ್ಷಕರೇ, ಇದು ಸ್ಪಂದನದ ಅಭಿಯಾನ. ಇದೀಗ ನೇರವಾಗಿ ಚರ್ಚೆ ಹೋಗೋಣ ರಘುರಾಮ್ ನಾಯ್ಕರಲ್ಲಿ. ಸರ್, ಒಟ್ಟಾರೆಯಾಗಿ ಈಗ ಪ್ರಸ್ತುತ ಏನಾಗ್ತಾ ಇದೆ ಮರಳುಗಾರಿಕೆಯಲ್ಲಿ? ತಾವೇನು ಅಕ್ರಮ ಅಥವಾ ಮರಳುಗಾರಿಕೆಯನ್ನು ನಿಲ್ಲಿಸಿದ್ದನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ತಾವೇನು ಹೇಳ್ತಾ ಇದ್ದೀರಾ? ಆ್ಯಕ್ಚುಲಿ ಈಗ ಏನಾಗ್ತಾ ಇದೆ ಇಲ್ಲಿ ಏನಂದರೆ, ಬಸ್ರೂರು ಮತ್ತು ಜಪ್ತಿಯಲ್ಲಿ ಇವರಿಗೆ ಟೆಂಡರ್ ಆಗಿದೆ. ಅದು ಒಪ್ಪುತ್ತೆ, ಎಲ್ಲರೂ ಒಪ್ಪುವಂಥದ್ದೆ. ಅವರು ಸರ್ಕಾರಕ್ಕೆ ಹಣ ಕಟ್ಟಿದ್ದಾರೆ. ಇವರು ಬಸರೂರು ಮತ್ತು ಜಪ್ತಿ ಎರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತೆಗೀಲಿ ಇವರು. ಅದು ಬಿಟ್ಕೊಂಡು ಆನಗಳ್ಳಿ, ಗುಳ್ಳುವಾಡಿ, ಕಂಡ್ಲೂರು, ಮೊಳಹಳ್ಳಿ, ಜಂಬು ನದಿ, ಹಲಾಡಿವರೆಗೆ ಇವರು ತೆಗಿತಾರೆ. ಇವ್ರು ಯಾಕೆ ಅಷ್ಟು ತೆಗಿಲಿಕ್ಕೆ ಅವರಿಗೆ? ಸೊ ಅಲ್ಲಿ ಒಂದು ರೂಲ್ಸ್ ಮತ್ತೆ ನಿಯಮಗಳು ಅಂತ ಇರ್ಬೇಕಲ್ಲ, ಇಂತಿಷ್ಟು ಲಾರಿಗಳೇ ಬಳಸಬೇಕು, ಇಂತಿಷ್ಟು ದೋಣಿಗಳನ್ನೇ ಬಳಸಬೇಕು ಅಂತ. ಹೌದು, ಇಲ್ಲಿ ಇವಾಗ ಆರ್ಡರ್ ಕಾಪಿ ಇಲ್ಲಿದೆ. ಇಲ್ಲಿರುವಾಗ ಒಂದು JCB 4 ಟಿಪ್ಪರ್ ಅಲ್ಲಿ ಇವರು ತೆಗೆದ ಮರಳನ್ನು ತಗೊಂಡೋಗಿ ಎರಡೇ ಹಾಕ್ಬೇಕು. ಇವರು ಎರಡೇ ಹಾಕಿ ನಮಗೆ ಕಡೆಗೆ ಪಬ್ಲಿಕ್ ಸಾರ್ವಜನಿಕರಿಗೆ ಮರಳು ಬೇಕಾದಲ್ಲಿ ಅವರು DD ಮಾಡಿ, BW ಮಾಡಿ ಅಲ್ಲಿಂದ ಮರಳು ತಗೊಂಡೋಗ್ಬೇಕು. ಇವ್ರು ಹಾಗೆ ಮಾಡೋದಿಲ್ಲ. ಇವ್ರು ಏಕೆ ಇವ್ರು ತೆಗೆದು ಡೈರೆಕ್ಟ್ ಹೊರಗಿಂದವ್ರಿಗೆ ಕಳಿಸೋದು, ಹೊರ ಜಿಲ್ಲೆ ಕಳಿಸ್ತಾ ಇದ್ದಾರೆ. ಇವತ್ತು ಹೊರ ಜಿಲ್ಲೆಗೆ ನಮ್ಮ ಇಲ್ಲಿ ಲೋಕಲಿ ಹೊಯ್ಗೆ ಇಲ್ದಿರ್ ಅವ್ರಿಗೆ ಪರವಾಗಿಲ್ಲ, ಹೊರ ಜಿಲ್ಲೆ ಕೊಟ್ಟು ಅವ್ರಿಗೆ ಹಣ ಮಾಡ್ಕೋಬೇಕು. ಅಲ್ಲ, 6 ತಿಂಗಳಿಂದ ಈಗ ಹೊಯ್ಗೆ ಇಲ್ದೆ ಸಾಯ್ತಾ ಇರುವಂತದ್ದು ಈ ಉಡುಪಿ ಜಿಲ್ಲೆ ಕುಂದಾಪುರ ಇಲ್ಲಿನ ಜನ. ಸೊ ಇಲ್ಲಿ ಈಗ ಒಮ್ಮೆಲೆ ಪರ್ಮಿಷನ್ ಸಿಕ್ತು ಅಂತ ಹೇಳಿ ಇಲ್ಲಿ ಅಕ್ರಮವಾಗಿ ತೆಗೆಯುವುದಲ್ಲದೆ ಇದನ್ನ ಹೊರ ಜಿಲ್ಲೆಗೆ ಕಳಿಸೋದು ಬೇರೆ. ಹೌದು, ಹೊರ ಜಿಲ್ಲೆ ಇವತ್ತು ಕೊಡ್ತಾ ಇರೋದು ದಿನಕ್ಕೆ 40-50 ಗಾಡಿ ಹೊರ ಜಿಲ್ಲೆ ಹೋಗ್ತಾ ಇದೆ. ಭಟ್ಕಳ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ ಕಡೆ ಮಂಗಳೂರು ಇರ್ಬೋದು, ಎಲ್ಲ ಕಡೆ ಹೋಗ್ತಾ ಇದೆ. ಎಲ್ಲಿವರೆಗೆ ಅಂದ್ರೆ, ಟೆಂಡರ್ ತಗೊಂಡವರು ಹೊನ್ನಾಳಿಯ ಒಬ್ಬ ವ್ಯಕ್ತಿ, ಅಲ್ಲಿನ ವ್ಯಕ್ತಿ ಇಲ್ಲಿನವ್ರಿಗೆ ಸಬ್ ಟೆಂಡರ್ ಕೊಟ್ಟಿದ್ದಾರೆ. ಈ ಸಬ್ ಟೆಂಡರ್ ತಗೊಂಡ ವ್ಯಕ್ತಿ ಒಬ್ಬೊಬ್ರಿಗೆ 2 ದೋಣಿ ಪ್ರಕಾರ ಕೊಡ್ತಾ ಇದ್ದಾರೆ. ಇವರು, ನೀವು ತಗೊಳ್ಳಿ, ನಮ್ಗೆ ಇಂತಿಷ್ಟು ಹಣ ಕೊಡಿ, ನಮ್ಗೆ ಯೂನಿಟ್ಗೆ 125 ರೂಪಾಯಿ ಕೊಡಿ. ಇದರಲ್ಲಿ ನಿಯಮ 8 ಬರೆದಿದೆ ಸ್ಪಷ್ಟವಾಗಿ, ಗುತ್ತಿಗೆದಾರರು ಕನಿಷ್ಠ 2 ಸಂಖ್ಯೆ ಹೈಡ್ರಾಲಿಕ್ ಆಪರೇಟೆಡ್ JCPಯನ್ನು ಹೊಂದಿರತಕ್ಕದ್ದು, ಅದರಲ್ಲಿ ಕನಿಷ್ಠ 50% ವಾಹನಗಳ ಮಾಲೀಕತ್ವವನ್ನು ಹೊಂದಿರತಕ್ಕದ್ದು, ಉಳಿದ 50% ಬಾಪ್ತು ವಾಹನಗಳು 24 ತಿಂಗಳ ಅವಧಿಗೆ. ಅದೇನೇ ಇರಲಿ, ಒಟ್ಟಾರೆಯಾಗಿ 2 JCPಗಳನ್ನು ಈಗ ಇದೆಯಾ ಇವರು? ಈ ಇದು ಉಂಟಲ್ಲ, ಇವರು ಏನು ಕಂಡೀಷನ್ ಕಾಪಿ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಒಂದನ್ನು ಫಾಲೋ ಮಾಡ್ತಾ ಇಲ್ಲ. ಇದರಲ್ಲಿ ಎಷ್ಟಿದೆ ಕಂಡೀಷನ್? 58 ಕಂಡೀಷನ್ ಇದೆ, 58 ಒಂದನ್ನು ಫಾಲೋ ಮಾಡ್ತಾ ಇಲ್ಲ ಇವರು. ಇವತ್ತು ಒಂದೇ ಒಂದು ಕಂಡೀಷನ್ ಇವರು ಫಾಲೋ ಮಾಡ್ತಾ ಇದ್ರೆ ಹೇಳಿ ಅವರು ಹೇಗಾಗಿ ಎದುರು ಬಂದು ಮಾತಾಡಲಿ ಅವರು. ಶ್ರೀಧರ್ ಅವರಲ್ಲಿ ಈಗ ಇಷ್ಟು ಅಕ್ರಮಗಳಾಗ್ತಾ ಇವೆ ಅಲ್ಲ, ಹಾಗಾದ್ರೆ ಇದನ್ನ ತಡಿಲಿಕ್ಕೆ ಯಾರೂ ಇಲ್ವಾ, ಇದನ್ನ ತಡಿಲಿಕ್ಕೆ ಯಾರೂ ಇಲ್ವಾ ಅಂತ. ಸೊ ಇದಕ್ಕೆ ಗಣಿ ಅಧಿಕಾರಿಗಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಇವ್ರು ಯಾರ ಗಮನಕ್ಕೂ ಬರಲಿಲ್ವಾ ಅಂತ ನಾನು ನಿಮ್ಮಲ್ಲಿ ಮಾತಾಡ್ತೇನೆ. ಇದಕ್ಕಿಂತ ಮೊದಲಾಗಿ ಮಹದೇವಪ್ಪ, ಗಣಿ ಅಧಿಕಾರಿಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ನಾವು ಸ್ಪಂದನ TV ಉಡುಪಿಯಿಂದ ಕರೆ ಮಾಡ್ತಾ ಇದ್ದೇವೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಈಗ ಕುಂದಾಪುರ ವ್ಯಾಪ್ತಿನಲ್ಲಿ ಸರ್ 2 ಟೆಂಡರ್ ಕೊಟ್ಟಿದ್ದೇವೆ. ಒಂದು ಬಸರೂರು, ಇನ್ನೊಂದು ಜಪ್ತಿ ಹಳ್ನಾಡು. ಹಲ್ನಾಡಲ್ಲಿ ಈಗ ಅದು ಸಂಪೂರ್ಣ ಆಗಿದೆ ಅಥವಾ ಕೇವಲ ಕ್ಲಸ್ಟರ್ ಆದ? ಕ್ಲಸ್ಟರ್ ಆಗಿದೆ. ಹಳ್ನಾಡು, ಜಪ್ತಿ ಹಳ್ನಾಡಲ್ಲಿ ಒಂದು ಬ್ಲಾಕ್ ಮಾಡಿದ್ದೇವೆ, ಅಲ್ಲಿ ಸ್ಯಾಂಡ್ ಬ್ಲಾಕ್.
ಅದು ಆಲ್ರೆಡಿ ಪಿಡಬ್ಲ್ಯೂಡಿಯಿಂದ ಟೆಂಡರ್ ಹಾಕಿ ಅವರಿಗೆ ಗಿರೀಶ್ ಅನ್ ಅವರಿಗೆ ಕೊಟ್ಟಿದೆ. ಈಗ ಅವರು ಗಿರೀಶ್ ಅನ್ ಅವರು ಆ ಕೆಲವೊಂದು ಏನು ಮರಳು ತೆಗಿತಾ ಇದ್ದಾರೆ ಸ್ಥಳೀಯರು, ಆ ಲೇಬರ್ ಮುಖಾಂತರ ಮರಳನ್ನು ತೆಗಿಸಿ ಅವರು ತಮ್ಮ ಸ್ಟಾಕ್ ಅವರು ಏನು ನೋಟಿಫೈ ಮಾಡಿಕೊಟ್ಟಿದ್ದಾರೆ ಬಳ್ಕೂರ್ನಲ್ಲಿ ಅಲ್ಲಿಗೆ ಹಾಕಿಸ್ಕೊತಾ ಇದ್ದಾರೆ. ಅಲ್ಲ ಈಗ ಪರ್ಮಿಟ್ ಜನರೇಟ್ ಮಾಡಿ ಅದು ಹೋಗ್ತದೆ. ಈಗ ಈಗ ಕೊಟ್ಟಿರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರ ಮರಳುಗಾರಿಕೆ ಮಾಡ್ತಾ ಇದ್ದಾರಾ ಅಥವಾ ಅಕ್ರಮವಾಗಿ ಸಿಗ್ದಲ್ಲೆಲ್ಲ ಕಡೆ ನಮ್ಮದೇ ಜಾಗ ಅಂತ ಹೇಳಿ ಮರಳುಗಾರಿಕೆ ಮಾಡ್ತಾ ಇದ್ದಾರಾ ಅಂತ? ಜಪ್ತಿಹಳ್ಳಿ ಏನು ಬಾರ್ ಮಾಡಿದ್ದೇವೆ ಅಲ್ಲಿ ಮಾತ್ರ ತೆಗೆಯುವಂತದ್ದು ಈಗ ಸದ್ಯದಲ್ಲಿ. ಹೌದೌದು. ಹಾಗಾದ್ರೆ ಆನಗಳ್ಳಿ ಅಥವಾ ಕಲ್ಲೂರು ಕಬ್ಬನೂರು ಆನಗಳ್ಳಿ ಇಲ್ಲೆಲ್ಲ ತೆಗಿತಿಲ್ಲ ಅಂತ ಹೇಳುದು ತಾವು? ಆನಗಳ್ಳಿ ಅಲ್ಲಿ ಬಳಕು ಬಸರೂರಲ್ಲಿ ಈಗ ಆನಗಳ್ಳಿ ಇದೆಯಲ್ಲ ಅದು ಸಿಆರ್ಜೆಡ್ ಏರಿಯಾ ಬರ್ತದೆ. ಬಸರೂರು ಮತ್ತೆ ಅಳ್ನಾಡು ಜಪ್ತಿ ನಾನ್ ಸಿಆರ್ಜೆಡ್ ಏರಿಯಾ ಬರ್ತದೆ, ಅದೆರಡರಲ್ಲಿ ಮಾತ್ರ ಈಗ ಪ್ರಾವಿಷನ್ ಇರೋದು. ಪಿಡಬ್ಲ್ಯೂಡಿ ಅವರು ಅದನ್ನ ಟೆಂಡರ್ ಏನು ಇಬ್ಬರಿಗೆ ಕೊಟ್ಟಿದ್ರು ಅದನ್ನ ಅವರು ವರ್ಕ್ ಆರ್ಡರ್ ಇಶ್ಯೂ ಮಾಡಿರೋದನ್ನ ಕೋರ್ಟ್ ವೇಕೇಟ್ ಮಾಡಿ. ಅಲ್ಲ ಸರ್, ಆಕ್ಚುಲಿ ಈಗ ಪಿಡಬ್ಲ್ಯೂ ಕಾಂಟ್ರಾಕ್ಟರ್ಗೆ ಅವ್ರು ನಾಲ್ಕು ಲಾರಿಗಳಲ್ಲಿ ಮಾತ್ರ ತೆಗಿಬೇಕು ಅಥವಾ ಇಂದಿಷ್ಟು ದೋಣಿಯಲ್ಲಿ ಮಾತ್ರ ತೆಗಿಬೇಕು ಅಂತ ರೂಲ್ಸ್ ಇದೆ ಅಲ್ವಾ? ಇಲ್ಲ ಇಲ್ಲ, ಇಂದಿಷ್ಟು ದೋಣಿ ಇಂದಿಷ್ಟು ಲಾರಿ ಅಂತ ಏನಿಲ್ಲ. ಅವ್ರಿಗೆ ಏನು ಟೆಂಡರ್ ಆಗಿದೆ ಆ ಬ್ಲಾಕ್, ಆ ಬ್ಲಾಕ್ ನಲ್ಲಿ ಅವರು ಅವರ ಲೇಬರ್ ಮುಖಾಂತರ ತೆಗಿಸಿ ಅದನ್ನ ಬಳಕೂರ್ನಲ್ಲಿ ಇರುವಂತಹ ನೋಟಿಫೈಡ್ ಸ್ಟಾಕ್ ಯಾರ್ಡ್ ಏನ್ ಮಾಡಿದ್ದೇವೆ ಅದಕ್ಕೆ ತಂದು ಅದನ್ನ ಹಾಕೋತಾರೆ. ಅಲ್ಲಿಂದ ಏನು ಈಗ ಒಟ್ಟಾರೆಯಾಗಿ ತಾವ ಏನೀಗ ಗುತ್ತಿಗೆದಾರರು ಯಾರು ಅಂತ ಹೇಳಿದ್ರಿ? ಗಿರೀಶ್. ಗಿರೀಶ್ ಎಲ್ಲಿನವರು? ಶಿವಮೊಗ್ಗ. ಗಿರೀಶ್ ಅವರು ಶಿವಮೊಗ್ಗದವರು. ಇಲ್ಲಿ ನಿಯಮದಲ್ಲಿ 34ನೇ ನಿಯಮದಲ್ಲಿ ಹೇಳಿದೆ, ಗುತ್ತಿಗೆ ನೀಡಿದ ಕಾಮಗಾರಿಯನ್ನ ಉಪ ಗುತ್ತಿಗೆಯ ಮೇಲೆ ಬೇರೊಬ್ಬ ಗುತ್ತಿಗೆದಾರನಿಂದ ಕಾರ್ಯನಿರ್ವಹಿಸುವುದನ್ನು ನಿಷೇಧಿಸಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಜಾರಿ ಆಗಿದೆ ಅಂತ? ಅಲ್ಲ ಈಗ ಓಪನ್ ಟೆಂಡರ್, ಈಗ ಅವರಿಗೆ ಈಗ ಟೆಂಡರ್ ಆಗಿರೋರು ಅವ್ರ ಕಡೆಯವ್ರಿಗೆ ಅವ್ರು ಯಾರು ನಿಗದಿ ಮಾಡಿರ್ತಾರೆ ಅಂತವ್ರ ಕಡೆಯಿಂದ ಮರಳನ್ನ ತೆಗೆ. ಅಲ್ಲ ಸರ್, ಈಗ ಅದು ಉಪ ಗುತ್ತಿಗೆ ಅಂತ ಆಯ್ತಲ್ಲ, ಈಗ ಇವರು ಟೆಂಡರ್ ತಗೊಂಡವರು ನಾಲ್ಕು ಜನರಿಗೆ ಬೇರೆಯವರಿಗೆ ಮತ್ತೆ ಉಪ ಗುತ್ತಿಗೆಯನ್ನು ನೀಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅಕ್ರಮ ಅಂತ ಆಯ್ತಲ್ಲ. ಉಪ ಗುತ್ತಿಗೆ ಪ್ರಶ್ನೆ ಬರುದಿಲ್ಲ, ಟೆಂಡರ್ದಾರರು ಅವ್ರ ಕಡೆ ಲೇಬರ್ ಕಡೆಯಿಂದ ಅವ್ರು ಅಲರ್ಟ್ ಮಾಡಿ ತಗೋತಾರೆ. ಅದು ಆಲ್ರೆಡಿ ಪಿಡಬ್ಲ್ಯೂಡಿ ಅವರ ಹತ್ರ ಮಾಹಿತಿ ಇದೆ ಯಾರ್ಯಾರಿಗೆ ಅವರು ಈಗ ಗಿರೀಶ್ ಕಡೆ ಅವರು ಮರಳನ್ನು ತೆಗಿಲಿಕ್ಕೆ ನಿಗದಿಪಡಿಸಿದ್ದಾರೆ, ಅವರು ಮರಳನ್ನು ತೆಗೆದು ಅಲ್ಲ ಈ ಕುರಿತಾಗಿ ಇದುವರೆಗೆ ಇದೆಲ್ಲವನ್ನ ಕೂಡ ವೀಕ್ಷಿಸಿ ಒಂದು ಹೋರಾಟ ಮಾಡಿದಂತ ಇರುವ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ, ಅವರೇ ತಮ್ಮ ಮಾತುಕತೆ ಪ್ರಕ್ರಿಯೆಯನ್ನು. ನಾವು ಈಗ ಎಸಿ ಅವರು ಪಿಡಬ್ಲ್ಯೂಡಿ ಮತ್ತೆ ರೆವಿನ್ಯೂ ಮತ್ತೆ ಪೊಲೀಸ್ ಇಲಾಖೆಯಿಂದ ನಾವೆಲ್ಲ ಓದಿದ್ದೇವೆ, ತಮಿಳುನಾಡು ಜಪ್ತಿನೆಲ್ಲ ಎಲ್ಲ ವೆರಿಫೈ ಮಾಡಿದ್ದೇವೆ, ಅವರಿಂದ ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ದೇವೆ ಗಿರೀಶ್ ಕಡೆಯಿಂದ. ಅವರು ಏನು ಅವರು ಕೆಲವೊಂದು ಲೇಬರ್ ಗಳನ್ನ ಅವರು ಅಲ್ಲಿ ನಿಗದಿಪಡಿಸಿದ್ದಾರೆ, ಅವ್ರು ಬಿಟ್ಟು ಬೇರೆ ಯಾರು ತೆಗಿತಾ ಇಲ್ಲ. ಒಂದ್ ನಿಮಿಷ ಲೈನ್ ಅಲ್ಲಿ ಅಲ್ಲ, ತಮ್ಮ ಉತ್ತರ ಈಗ ಬೇಕಾಗಿದೆ. ತಾವೀಗ ಅಕ್ರಮವಾಗಿ ತೆಗಿತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಹುಶಃ ಇಲ್ಲಿ ಗಣಿ ಅಧಿಕಾರಿಗಳನ್ನ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಮಾನಿಟರ್ ಮಾಡ್ಬೇಕು. ನಾವು ಈಗ ನಾವು ಆಲ್ರೆಡಿ ಒಂದು ವಿಸಿಟ್ ಮಾಡಿ ಎಲ್ಲಾನು ನಾವು ಈಗ ಕೆಲವೊಂದು ಕಡೆ ಶೆಡ್ ಗಳನ್ನ ತೆರವುಗೊಳಿಸಿದ್ದೇವೆ ಆಲ್ರೆಡಿ. ರಘುರಾಮ್ ನಾಯ್ಕ್ ಅವರು ತಮಗೆ ಉತ್ತರ ಕೊಡ್ತಾ ಇದ್ದಾರೆ, ದಯವಿಟ್ಟು ಕೇಳಿ ಸರ್. ಹಲೋ ಸರ್, ನೀವು ಇವತ್ತು ಆನಗಳ್ಳಿ ಕಣ್ಣೂರು ಗುಳ್ಳವಾಡಿ ಮೊಳಹಳ್ಳಿ ಜಂಬು ನದಿ ಈ ಕಡೆ ಎಲ್ಲ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ಟೆಂಡರ್ ಅದ್ ಬಗ್ಗೆ ಮಾತಾಡಿ, ನಮ್ಮ ಹತ್ರ ತೊಂದರೆ ಇಲ್ಲ. ನೀವು ಬಸರೂರು ಆಗಿದೆ, ಜಪ್ತಿ ಆಗಿದೆ, ಹಳ್ನಾಡ್ ಆಗಿದೆ, ಅಲ್ಲಿ ತೆಗೀರಿ ಓಕೆ. ಹೊರಗಡೆ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ರ ನೀವು? ಗಾಡಿ ಸೀಸ್ ಮಾಡಿದ್ರ ನೀವು? ಎಲ್ಲಿ ರೈಡ್ ಮಾಡಿದ್ವಿ ಮೊನ್ನೆ? ರೈಡ್ ಮಾಡಿ ಏನ್ ಮಾಡಿದ್ರಿ ನೀವು? ಮೊನ್ನೆ ರೈಡ್ ಮಾಡಿದ್ದೇವೆ ಮತ್ತೆ ಮಾಡ್ತೇವೆ. ಯಾವಾಗ ಮಾಡ್ತೀರಾ? ಇವತ್ತು ಹೋಗಿ ತೆಗಿತಾ ಇದ್ದಾರೆ. ಅಲ್ಲ ಇವತ್ತು ತೆಗಿತಾ ಇದ್ದಾರೆ, ಇವತ್ತು ಬೆಳಗಿನ ಜಾವ ತೆಗಿತಾ ಇದ್ದಾರೆ. ನೀವು ಯಾಕೆ ಮಾಡಿಲ್ಲ? ನೀವು ಗಾಡಿ ಸೀಸ್ ಮಾಡ್ಬೋದಿತ್ತಲ್ಲ. ನೀವು ಏನು ವಾರ್ನಿಂಗ್ ಕೊಟ್ರಿ ಅವರಿಗೆ? ಏನ್ ವಾರ್ನಿಂಗ್ ಮಾಡಿದ್ರ? ನಿಮ್ಗೆ ರೆಡ್ ಹ್ಯಾಂಡ್ ಆಗಿ ಗಾಡಿ ಕೈ ಸಿಕ್ಕಿದೆ, ಬೇರೆ ಬೇರೆ ಕಡೆಯಿಂದ ಹೋಗು ಗಾಡಿ ಕೈ ಸಿಕ್ಕಿದೆ, ಏನ್ ಮಾಡಿದ್ರಿ ನೀವು? ಕಾರ್ಯಾಚರಣೆ ಈಗ ನಾನೇ ಇಲ್ಲೇ ಕೂತು ಕ್ಯಾಮ್ರಾ ಎದುರು ಕೂತು ಸ್ಪಷ್ಟನೆ ಪಡಿಸ್ತೇನೆ. ಆನಗಳ್ಳಿಯಲ್ಲಿ ಆಗ್ತಾ ಇದೆ, ಬಳ್ಕೂರಲ್ಲಿ ಆಗ್ತಾ ಇದೆ, ಕಂಡ್ಲೂರಲ್ಲಿ ಆಗ್ತಾ ಇದೆ, ಗುಲ್ವಾಡಿಯಲ್ಲಿ ಆಗ್ತಾ ಇದೆ, ಮೊಳಹಳ್ಳಿ ಆಗ್ತಾ ಇದೆ, ಮೊಳಹಳ್ಳಿಯಲ್ಲಿ ಆಗ್ತಾ ಇದೆ, ಇಲ್ಲೆಲ್ಲ ಕಡೆ ರೈಡ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ, ಅಲ್ಲಿ ಬಹುಶಃ ಇವತ್ತು ಕಂಡ್ಲೂರು ಅಥವಾ ಕೆಲವು ಕಡೆಗಳಲ್ಲಿ ಹೋಗಿದ್ರೆ ರಸ್ತೆಯಲ್ಲಿ ಎಷ್ಟು ಟಿಪ್ಪರ್ಗಳು ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಶಾಲೆಗೆ ಹೋಗಿ ಬರುವಂತ ಮಕ್ಕಳಿಗೂ ಕೂಡ ಓಡಾಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಟಿಪ್ಪರ್ಗಳ ಹಾವಳಿಯಲ್ಲಿ ಹೆಚ್ಚುತ್ತಾ ಇದೆ.
ಸೊ ಎಲ್ಲ ಜನತೆಗೆ ಗೊತ್ತಿರುವಂತ ವಿಚಾರ, ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾದೇಶಿಕ ಜನರಿಗೆ ಗೊತ್ತಿದೆ, ಅಲ್ಲಿ ಓಡಾಡ್ತಕ್ಕಂತ ಎಲ್ಲರಿಗೂ ಕೂಡ ಗೊತ್ತಿದೆ, ಮರಳನ್ನ ಅಕ್ರಮ ಮರಳುಗಾರಿಕೆ ವಿರುದ್ಧ ಆಗಿ ಹೋರಾಟ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಿದೆ, ಗಣಿ ಅಧಿಕಾರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ. ನಮಗೆ ಈಗ ಎಲ್ಲ ಕಾರ್ಯಾಚರಣೆ ಜಂಟಿಯಾಗಿ ಮಾಡ್ತಾ ಇದ್ದೇವೆ, ಇದು ಇಂಡಿವಿಜುವಲ್ ಅಲ್ಲ, ಕಾರ್ಯಾಚರಣೆ ಜಂಟಿಯಾಗಿ ಎಲ್ಲ ಇಲಾಖೆಯು ಮಾಡ್ತೇವೆ, ನಾಳೆನು ಕೂಡ ಮಾಡ್ತೇವೆ, ಅದನ್ನ ಪ್ಲಾನ್ ಮಾಡ್ಕೊಂಡು ಹೋಗ್ತೇವೆ. ಎಲ್ಲ ಇಲಾಖೆಯು ಸೇರಿ ಮಾಡ್ತೇವೆ. ಒಟ್ಟಾರೆ ಆಗಿ ತಮಗೆ ಇಲ್ಲಿ ವೈಫಲ್ಯ ಯಾರದ್ದು ಅಂತ ತಮ್ಗೆ ಅನಿಸ್ತದೆ? ಯಾಕಂತ ಹೇಳಿದ್ರೆ ಈಗ ಕೇವಲ ಒಂದು ನಿಗದಿತ ಸಮಯದವರೆಗೆ ಮಾತ್ರ ಇಲ್ಲ, ಅಕ್ರಮವಾಗಿ ಎಲ್ಲ ಕಡೆ ಆಗ್ತಾ ಇದೆ, ಅಕ್ರಮವಾಗಿ ಎಲ್ಲ ಕಡೆ ಮರಳುಗಾರಿಕೆ ಆಗ್ತಾ ಇದೆ. ಪಾಯಿಂಟ್ ಒನ್. ಪಾಯಿಂಟ್ ಸೆಕೆಂಡ್ ಏನು ಅಂತ ಹೇಳಿದ್ರೆ, ಇಲ್ಲಿ 10 ಗಂಟೆ ರಾತ್ರಿ 10 ಗಂಟೆ 12 ಗಂಟೆವರೆಗೂ ಮರಳುಗಾರಿಕೆ ಆಗ್ತಾ ಇದೆ ಅಲ್ಲ, ಇದರಲ್ಲಿ ಯಾರ ವೈಫಲ್ಯ ಅಂತ ತಾವ್ ಹೇಳ್ತೀರಾ? ಯಾರು ಇದನ್ನ ಕಟ್ಟುಬಸ್ತಾಗಿ ನೋಡ್ಕೊಳ್ಬೇಕಾಗಿತ್ತು ಅಂತ ತಾವ್ ಹೇಳುದು? ಅಲ್ಲ, ಇಲ್ಲಿ ಕೇಳಿ, ಈಗ ಪಿಡಬ್ಲ್ಯೂಡಿಗೆ ಏನು ಕೊಟ್ಟಿತ್ತು ಅವರು ಅದನ್ನ ಮಾನಿಟರ್ ಮಾಡ್ತಾರೆ. ಹಳ್ನಾಡು ಜಪ್ತಿ ಬಿಟ್ಟು ಬೇರೆ ಕಡೆ ಎಲ್ಲಿ ಆಗ್ತಾ ಇದೆ ಅದನ್ನೆಲ್ಲ ಅವ್ರು ಮಾನಿಟರ್ ಮಾಡ್ತಾರೆ, ಮತ್ತೆ ಅವ್ರ ಕಡೆಯವ್ರು ಬಿಟ್ಟು ಬೇರೆಯವ್ರು ಮಾಡ್ತಾ ಇದ್ರೆ ಅದನ್ನ ನಮ್ ಗಮನಕ್ಕೆ ತಗೋಬರ್ತಾರೆ, ಇಲ್ಲ ರೆವಿನ್ಯೂ ಗಮನಕ್ಕೆ ಎ ಸಿ ಗಮನಕ್ಕೆ ತಗೋಬರ್ತಾರೆ. ನಾವು ಅದನ್ನ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಕ್ರಮ ತಗೋತೇವೆ. ಈ ಹಿಂದೆ ಇವ್ರ ಗಮನಕ್ಕೆ ನಾವು ಕೊಟ್ಟಿದ್ದಲ್ಲ, ಅರ್ಜಿ ಕೊಟ್ಟಿದ್ದಲ್ಲ, ಮೊನ್ನೆ 3 ದಿವಸದಿಂದ ಅರ್ಜಿ ಕೊಟ್ಟು ಬಂದಿದ್ದಲ್ಲ, ಗಮನಕ್ಕೂ ಬಂದಿದೆ, ಗಮನ ನೋಡಿದ್ದಾರೆ, ಅದ್ರ ನಂತರ ಹೇಳಿ ಅದೆಲ್ಲ ಗಮನ ಬಂದ ನಂತರ ನಮ್ಮ ಎ ಸಿ ಅವರು ಒಂದು ರೈಡ್ ಮಾಡುವಂತ ವ್ಯವಸ್ಥೆ ಮಾಡಿದ ನಂತರ ಆ ರೈಡಲ್ಲಿ ಸ್ವಲ್ಪ ನೀವೀಗ ಕಾರ್ಯಾಚರಣೆ ಏನು ತೋರಿಸಿದ್ರು ಟಿವಿಯಲ್ಲಿ ಅದು ನಡೆದು, ಅದು ಎಲ್ಲ ಕಡೆ ಹೋಗ್ಲಿಲ್ಲ, ಗುಳ್ವಾಡಿ ಬಳ್ಕೂರು. ಇವತ್ತು ಇವರು ಏನು ಕಾರ್ಯಾಚರಣೆ ಮಾಡೋಕೆ ಹೋಗ್ತಾರೆ, ಹೋಗು ಮುಂಚೆ ಇವರು ಎಲ್ಲರಿಗೂ ಮೆಸೇಜ್ ಮಾಡಿ ಹೋಗ್ತಾರೆ, ಇವರು ಎಲ್ಲ ಅಧಿಕಾರಿಗಳು ಇವ್ರು ಅಂತ ಹೇಳಿ ಒಂದು ಅಪವಾದ ತಮ್ಮ ಮೇಲೆ ಬರ್ತಾ ಇದೆ. ತಾವೇನ್ ಹೇಳ್ತೀರಿ ಇದಕ್ಕೆ ಪ್ರಕ್ರಿಯೆ ಪ್ರತಿಕ್ರಿಯೆ ಆಗಿ? ಮಾಡ್ತೇವೆ, ನೋಡ್ತೇವೆ ನಾವು, ಅದು ನಾವು ನೋಡಿದ್ರೆ ಗೊತ್ತಾಗೋದು ಯಾರು ಮಾಡ್ತಾ ಇದಾರೆ. ಆಲ್ರೆಡಿ ನಾವು ಜಪ್ತಿ ಹಳ್ನಾಡಿಗೆ ವಿಸಿಟ್ ಮಾಡಿದ್ದೇವೆ, ಬಿಟ್ಟು ಬೇರೆ ಕಡೆ ಎಲ್ಲ ಆಗ್ತಾ ಇದೆ ನೋಡ್ತೇವೆ. ನಾವು ನಿಮ್ಮ ಅರ್ಜಿಯಲ್ಲಿ ಪೂರ್ತಿ ಎಲ್ಲಾ ಗ್ರಾಮ ಪಂಚಾಯತ್ ಮೆನ್ಷನ್ ಮಾಡಿದೀವಿ, ಎಲ್ಲೆಲ್ಲ ಆಗ್ತದೆ ಎಲ್ಲ ಮೆನ್ಷನ್ ಮಾಡಿದೀವಿ. ಆದ್ರೆ ನಾವು ಈಗ ಈ ಗುತ್ತಿಗೆ ಆಧಾರ ಮೇಲೆ ಏನು ಪಿಡಬ್ಲ್ಯೂಡಿ ಆಗಿದೆ, ಚಂದ್ರಶೇಖರ್ ಹತ್ರ ಅವ್ರ ಹತ್ರ ಕೇಳುವಾಗ ಅವ್ರು ಹೇಳೋದು ನಮ್ಗೆ ಖಾಲಿ ನಾವು ಕೊಟ್ಟಂತ ಪ್ಲೇಸ್ ಮಾತ್ರ ನಮ್ಗೆ ಸಂಬಂಧಪಟ್ಟ, ಮತ್ತೆ ಉಳಿದ ಪ್ಲೇಸಿಗೆ ನಮ್ಗೆ ಸಂಬಂಧ ಇಲ್ಲ, ಅದು ಗಣಿ ಇಲಾಖೆಗೆ ಸಂಬಂಧಪಟ್ಟದ್ದು, ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಾವು ಟೆಂಡರ್ ಆದ್ರೆ ಏನಾಗಿದೆ ಆ ಟೆಂಡರ್ ಮಾತ್ರ ವಿಷಯ ಮಾತಾಡಿ, ಅದ್ರ ಬಗ್ಗೆ ಕೇಳಿ, ಅದ್ರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ಕಂಡೀಷನ್ ಅಲ್ಲಿ ಏನು ಉಂಟು ಅದು ಆಗ್ಲಿಲ್ಲ, ಅದು ಆಗ್ಲಿಲ್ಲ ಒಪ್ಕೊಂಡಿದ್ದಾರೆ ಅವರು. ಆದ್ರೆ ಗಣಿ ಇಲಾಖೆ ಮೇಲೆ ಅವ್ರು ಹಾಕಿದ್ದಾರೆ, ಈಗ ಅವ್ರು ಹೇಳ್ತಾರೆ ಗಣಿ ಇಲಾಖೆ, ಅದೇ ಅಕ್ಷರ ಏನೆಲ್ಲ ಇಲ್ಲೀಗಲಿ ಆಗ್ತದೆ ಅಲ್ಲಿ ಗಣಿ ಇಲಾಖೆ ಸಂಬಂಧಪಟ್ಟಿದೆ. ಸರ್, ತಾವ್ ಹೇಳುವಾಗೆ ಇನ್ನು ತಾವ್ ಏನು ಕ್ರಮವನ್ನ ಕೈಗೊಳ್ತೇನೆ ಅಂತ ಹೇಳಿದ್ರಿ, ಬಹುಶಃ ಇದಕ್ಕಿಂತ ಮೊದ್ಲೇ ಕ್ರಮವನ್ನ ಕೈಗೊಂಡಿದ್ರೆ ಇಷ್ಟರ ಮಟ್ಟಿಗೆ ಆಗ್ತಾ ಇರ್ಲಿಲ್ವಾ ಅಂತ? ಹಲೋ ಹೇಳಿ ಹೇಳಿ ಸರ್. ಅದೇ, ತಾವು ಇದಕ್ಕಿಂತ ಮೊದ್ಲೇ ಕ್ರಮವನ್ನ ಕೈಗೊಂಡಿದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ವೇನೋ ಅಂತ, ಯಾಕೆ ಕ್ರಮವನ್ನ ಕೈಗೊಳ್ಳಲಿಲ್ಲ? ಇಲ್ಲಿ ದೊಡ್ಡ ಪ್ರಶ್ನೆ ಕೇಳುವಂತ ಇದ್ದೇವೆ. ಅಲ್ಲ ಕೇಳಿ, ಕ್ರಮ ತಗೋತಾ ಇದ್ದೇವೆ, ಇದು ಗಣಿ ಇಲಾಖೆಗೆ ಮಾತ್ರ ಸಂಬಂಧಪಟ್ಟಿರುವಂತದ್ದಲ್ಲ, ಇದರಲ್ಲಿ ಟಾಸ್ಕ್ ಫೋರ್ಸ್ ನಲ್ಲಿ 15 ಇಲಾಖೆ ಇದೆ, ಫಾರೆಸ್ಟ್, ರೆವಿನ್ಯೂ, ಪೊಲೀಸು, ಮೈಸನ್ ಜಿಯಾಲಜಿ, ಪಿಡಬ್ಲ್ಯೂಡಿ, ಎಲ್ಲ ಇಲಾಖೆಯೂ ಇದೆ. ಎಲ್ಲ ಇಲಾಖೆಯು ಕೂಡ ನಾವು ಕಾರ್ಯಾಚರಣೆ ಮಾಡುವಂತದ್ದು, ಇಂಡಿವಿಜುವಲ್ ಆಗಿ ಹೋಗುವಂತದ್ದು ಏನು ಇಲ್ಲ. ಪ್ಲಾನ್ ಮಾಡಿಕೊಂಡು ಎಸಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಅದನ್ನ ಕಾರ್ಯಾಚರಣೆ ಮಾಡ್ತೇವೆ. ಸರ್, ಒಟ್ಟಾರೆ ಆಗಿ ನಿರಂತರವಾಗಿ ನಡೆಯುತ್ತೆ. ಎಸ್, ಒಟ್ಟಾರೆಯಾಗಿ ಆದಷ್ಟು ತ್ವರಿತಗತಿಯಲ್ಲಿ ಈ ಕಾರ್ಯಾಚರಣೆ ಆಗ್ಬೇಕು, ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಈ ರೀತಿ ಅಕ್ರಮವಾಗಿ ಆಗ್ತಾ ಇದೆ ಅಂತ. ತಾವು ಇನ್ನೂ ಕೂಡ ಕೈಕೊಟ್ಟು ಕುಳಿತರೆ ತಾವು ತರುವುದಿಲ್ವಾ? ಹಾಗಾದ್ರೆ ಸಾಧ್ಯವಾದ್ರೆ ಎಸಿ ಅವರನ್ನ ಕೂಡ ಇದೇ ಕಾರ್ಯಕ್ರಮದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ, ಅಸಿಸ್ಟೆಂಟ್ ಕಮಿಷನರ್ ಅವರನ್ನು ಕೂಡ ನಾವು ನೇರ ಸಂಪರ್ಕಕ್ಕೆ ತೆಗೆದುಕೊಳ್ತೇವೆ. ತಾವು ಸಂಪರ್ಕಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರಾಗಿ ಬಹುಶಃ ಇವ್ರು ಮಾತು ಕೇಳಿ ತಮ್ಗೆ ಈಗ ಅನ್ನಿಸ್ತದೆ, ಅವ್ರು ಹೇಳ್ತಾರೆ ಇಲ್ಲ ನಾವು ರೈಡ್ ಮಾಡಿದ್ದೇವೆ ಎಲ್ಲರನ್ನು ಕೂಡ ಹಿಡಿದಿದ್ದೇವೆ, ಅನೇಕ ಲಾರಿಗಳನ್ನು ತಡೆದಿದ್ದೇವೆ ಅಂತ. ರೈಡ್ ಮಾಡಿದ್ದಾರೆ ಯಾವಾಗ? ಮೊನ್ನೆ ಎಸಿ ಅವರ ಅಧ್ಯಕ್ಷತೆಯಲ್ಲಿ ಅವರೆಲ್ಲ ಇವ್ರನ್ನೆಲ್ಲ ಒಟ್ಟು ಕರ್ಕೊಂಡು ಹೋದ್ರೆ ರೈಡ್ ಮಾಡಿದ್ದಾರೆ. ಆದ್ರೆ ಯಾವುದೇ ಒಂದು ವೆಹಿಕಲ್ ಅನ್ನು ಸೀಜ್ ಮಾಡಲಿಲ್ಲ, ಆದ್ರೆ ಮರಳನ್ನೆಲ್ಲ ಅವ್ರ ಯಾರ್ಡಿಗೆ ಹಾಕಿದ್ದಾರೆ. ಇವ್ರು ಏನ್ ಮಾಡ್ತಿದ್ದಾರೆ, ಖಾಲಿ ಕಾಟಾಚಾರಕ್ಕೆ ರೈಡ್ ಮಾಡ್ತಿದ್ದಾರೆ ಅಷ್ಟೇ ಬಿಟ್ರೆ ಇವರು ಸರ್ಕಾರಕ್ಕೆ ಇವರು ದ್ರೋಹ ಮಾಡ್ತಿದ್ದಾರೆ ಅಂದ್ ಹೇಳ್ಕೊಂಡು ರೈಡ್ ಮಾಡ್ತಾ ಇಲ್ಲ. ಇವ್ರು ಏನ್ ಮಾಡ್ತಿದ್ದಾರೆ, ಹಾ ಮೇಲ್ಗಡೆಯಿಂದ ಫೋನ್ ಬಂತು ನಾವು ಹೋಗ್ಬೇಕು, ಹೋಗುವಾಗ ಫೋನ್ ಮಾಡಿ ಹೇಳ್ತಾರೆ ನಾವು ಬರ್ತಾ ಉಂಟು, ನೀವು ಸ್ಟಾಪ್ ಮಾಡಿ, ನಿಮ್ಮ ದೋಣಿಯಿಂದ ಧಕ್ಕೆಯಿಂದ ತೆಗೀರಿ. ಇದರಿಂದ ಸರ್ಕಾರಕ್ಕೆ ಏನೂ ಸಹಾಯ ಇಲ್ಲ. ಇವರಿಂದ ಟೋಟಲಿ 5760 ಆಗಿ ಸ್ಪಂದನ ಹೇಳುದು ಅಂತ ಹೇಳಿ ನಮ್ಮ ಆಗ್ರಹ ಏನು ಅಂತ ಕೇಳಿದ್ರೆ, ಕೇವಲ ಟೆಂಡರ್ ಅಂತ ನೀವು ಒಂದು ನಾಟಕೀಯವಾಗಿ ಟೆಂಡರ್ ಅನ್ನ ನೀಡಿ ಎಲ್ಲಾ ಕಡೆ ಶುರು ಮಾಡುದ್ರ ಬದಲಿಗೆ ಬೇಡ, ಮೊದಲೇ ಇದ್ದ ಹಾಗೆ ಆಗಿಬಿಟ್ಟಿದೆ. ಸಾಂಪ್ರದಾಯಿಕವಾಗಿ ಎಲ್ಲರಿಗೂ ಪರ್ಮಿಷನ್ ಕೊಡುದಾದ್ರೆ ಸಾಂಪ್ರದಾಯಿಕವಾಗಿ ಎಲ್ಲರಿಗೂ ಕೊಡ್ಲಿ, ಕೇವಲ ಟೆಂಡರ್ ದಾರನಿಗೆ ಮಾತ್ರ ಕೊಟ್ಟು ಅವನಿಗೆ ಬೇಕಾದ ಜಾಗದಲ್ಲಿ ಮಾಡುವಂತದ್ದು ಇದು ನಿಜಕ್ಕೂ ಸರಿಯಲ್ಲ. ಇದ್ರ ಕುರಿತಾಗಿ ನಾವು ಚರ್ಚೆಯನ್ನ ಮಾಡೋಣ. ಇನ್ನೋರ್ವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ, ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ನಾನು ಕುಂದಾಪುರದಿಂದ ಮಾತಾಡುದು. ನನ್ನ ಹೆಸರು ಕೆ ಎಸ್ ವಿಜಯ್ ಅಂತ. ನಾನು ಎಸ್ ಸಿ ಎಸ್ ಟಿ ಹೊಯ್ಗಿ ದೋಣಿ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ಮಾತಾಡ್ತಿದ್ದೆ ನಾನು. ಹೇಳಿ ಹೇಳಿ. ಈಗ ನಾನ್ ಸಿ ಆರ್ ಜೆಡ್ ನಲ್ಲಿ ಚಪ್ನೀರಲ್ಲಿ ಮರಳುಗಾರಿಕೆ ಅನ್ನೋ ತಡೆ ಹಿಡಿದು ಎಸಿಗೆ ಮತ್ತು ಈ ಪಿ ಡಬ್ಲ್ಯೂಗೆ ನಮ್ಮ ಮನವಿಯಿಂದ ಅದನ್ನ ನಾವು ಈಗ ತಡೆ ಹಿಡಿದಿದ್ದೇವೆ ಈಗ. ಮತ್ತು ಅದು ನಮ್ಮಿಂದ ತಡೆ ಹಿಡಿದು ಹೊರತು ಯಾವುದೇ ತರ ಉಪ್ಪು ನೀರಿನ ಸಂಘದಿಂದ ಯಾರು ರೈಟಿಂಗ್ ನಲ್ಲಿ ಲಿಖಿತವಾಗಿ ಯಾರು ಕೊಡಿರಲಿಲ್ಲ. ಮತ್ತೆ ಈ ಶಿವರಾಜ ಹೆಗಡೆ ಅವರು ಎಸ್ ಸಿ ಎಸ್ ಟಿ ಒಂದು ರಿಸರ್ವೇಶನ್ ಕಬಳಿಸಿದ್ದಾರೆ ಇದು. ಮತ್ತು ಐವತ್ತು ಇದರ ಹೈಕೋರ್ಟ್ ಆದೇಶ ಪ್ರಕಾರ ಐವತ್ತು ಕಂಡೀಷನ್ ಇದೆ. ಐವತ್ತು ಕಂಡೀಷನ್ ಅನ್ನು ಈ ಶಿವರಾಜ ಹೆಗಡೆ ಮತ್ತು ಅವರ ಸಂಘಟಿಗರು ಇದನ್ನ ಬ್ರೇಕ್ ಮಾಡಿದೆ. ಒಬ್ಬ ನಿಜವಾದ ದಲಿತನಿಗೆ ಸಿಗುವ ಒಂದು ಈ ಒಂದು ಅನುದಾನ ಸರ್ಕಾರದಿಂದ ರಿಸರ್ವೇಷನ್ ಇದನ್ನು ಕಬಳಿಸಿದ್ದರಿಂದ ಶಿವರಾಜ ಹೆಗಡೆ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಮತ್ತು ಎಸ್ ಸಿ ಎಸ್ ಟಿ ದೌರ್ಜನ್ಯದ ಪ್ರಕರಣ ದಾಖಲಿಸಬೇಕು. ಯಾಕಂದ್ರೆ ಒಬ್ಬ ಎಸ್ ಸಿ ಒಬ್ಬ ಒಂದು ಆ ನಿಯಮದಲ್ಲಿ ಅದೇ ಆ ಐವತ್ತೈದು ನಿಯಮಗಳನ್ನ ನಾನು ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಅದರಲ್ಲೇ ಮೊದಲ ಪುಟದಲ್ಲೇ ಬರೆದಿದೆ, ಸ್ಪಷ್ಟವಾಗಿ ಹೇಳಿದ್ದಾರೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಾಗಿರುವ ಬ್ಲಾಕ್ಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಗುತ್ತಿಗೆದಾರರು ಮಾತ್ರ ಟೆಂಡರ್ ನಲ್ಲಿ ಭಾಗವಹಿಸತಕ್ಕದ್ದು ಅಂತ. ಇದೆಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆ ಅನ್ನೋದು ಬೇಕಾಗಿದೆ. ನಾವು ಈಗಾಗಲೇ ಎಸಿಗೆ ಮತ್ತು ಡಿಸಿಗೆ ಮತ್ತು ನಾವು ನಮ್ಮ ಪಿ ಡಬ್ಲ್ಯೂ ಅಧಿಕಾರಿಗೆ ನಾವು ವೈಂಗಿ ದೋಣಿ ಕಾರ್ಮಿಕ ಸಂಘದಿಂದ ಲಿಖಿತವಾಗಿ ಈ ಬಗ್ಗೆ ನಾವು ದೂರು ದಾಖಲಿಸಿದ್ದೇವೆ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ದೂರಿಗೆ ಸ್ಪಂದಿಸಿದ ಎಸಿ ಅವರು ಈಗಾಗಲೇ ಎಲ್ಲ ಕಡೆ ರೇಡ್ ಮಾಡಿ ಎಲ್ಲ ಒಂದು ಸೆಡ್ ಗಿಡ್ ಎಲ್ಲ ತೆರವುಗೊಳಿಸಿದ್ದಾರೆ. ಆದ್ರೆ ಶಿವರಾಜ ಹೆಗಡೆ ಅಂತ ಒಬ್ಬ ಮರಳು ಮಾಫಿಯಾ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಜಡಿಬೇಕು ಮತ್ತು ಅವನಿಗೆ ಅಟ್ರಾಸಿಟಿ ಕೇಸ್ ನಲ್ಲಿ ಕೂಡಲೇ ಬಂದಿದೆ ಸರ್. ಯಾಕಂದ್ರೆ ಅದು ಹೈಕೋರ್ಟ್ ಆದೇಶವನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದ ಟೆಂಡರ್ ದೂರು ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಕಬಳಿಸುವಂತ ವ್ಯಕ್ತಿಯು ಸಹಿತ ಅವನು ಸಹಿತ ಅವನು ಅಟ್ರಾಸಿಟಿ ಕೇಸ್ ಅವನ ಮೇಲೆ ಬರ್ತದೆ. ಇದು ಯಾಕೆ ಜಿಲ್ಲಾಡಳಿತ ಸಾರಿ ತಾಲೂಕು ಆಡಳಿತ ಯಾಕೆ ಮೌನ ವಹಿಸಿದಂತ ನಂಗೆ ಗೊತ್ತಾಗುದಿಲ್ಲ. ಯಾಕಂದ್ರೆ ಪ್ರತಿ ಒಂದು ಅಧಿಕಾರಿಗಳಿಗೂ ಹಕ್ಕ ಹೋಗ್ತಾ ಇದೆ ಅದು ಸ್ಪಷ್ಟವಾಗಿ ಒಂದು. ಯಾಕಂದ್ರೆ ಪ್ರತಿಯೊಬ್ಬ ಕಡಿನಲ್ಲೂ ಐದೇ ಸಾವಿರ ಹತ್ತು ಸಾವಿರ ಮಾಡಿ 5 ಲಕ್ಷ ಕಲೆಕ್ಷನ್ ಮಾಡಿ ಪ್ರತಿ ಒಂದು ಅಧಿಕಾರಿಗಳಿಗೆ ಹಕ್ಕ ಹೋಗ್ತಾ ಇದೆ. ಇದ್ರ ಒಟ್ಟಿಗೆ ಸಹಿತ ಅಧಿಕಾರಿಗಳಿಗೂ ನೇರವಾಗಿ ಶಾಮೀಲ್ ಆಗಿದೆ. ಇಲ್ಲಿ ಗಣಿಗೆ ಗಣಿ ಅಧಿಕಾರಿಗಳು ತಡಿಬಹುದಾಗಿತ್ತು, ಅಸಿಸ್ಟೆಂಟ್ ಕಮಿಷನರ್ ತಡಿಬಹುದಾಗಿತ್ತು. ಸೊ ಇವ್ರು ಯಾರಿಗೂ ಕಾಣಿಸುದಿಲ್ವಾ ಅಂತ, ಇಷ್ಟು ಜನ ಪೊಲೀಸ್ ಪೇದೆಗಳಿದ್ದಾರೆ ಅವರಿಗೂ ಸಹ ಕಾಣಿಸುದಿಲ್ವಾ? ಹಾಗಾದ್ರೆ ಅಕ್ರಮ ಅವರಿಗೆ ದುಡ್ಡು ಕಣ್ಣಿಗೆ ಅಡ್ಡು ಬಂದಿದೆ, ದುಡ್ಡು ಅಡ್ಡು ಬಂದಿದೆ. ದುಡ್ಡಿನ ಹಿಂದೆ ಇಡೀ ಮಾಫಿಯಾನು ಮುಚ್ಚಿದ್ದಾರೆ ಇಡೀ ಮಾಫಿಯಾ. ಇದಕ್ಕೆ ನೇರವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನೇರವಾಣೆ ಆಗಿರ್ತದೆ. ಮತ್ತು ಶಿವರಾಜ ಹೆಗಡೆ ಕೂಡಲೇ ಬಂಧಿಸಬೇಕು. ಯಾಕಂದ್ರೆ ಅವ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಕಬಳಿಸಿದ್ದಾನೆ ಅವನು ಮತ್ತು ಅವನ ಟೀಮ್ ಯಾವ್ದಾದ್ರು ಹೊಂಗಿ ಚಪ್ನೀರಿನ ಕಡಿನ ಕಮಿಟಿಗಳು. ಒಟ್ಟಾರೆಯಾಗಿ ಬಹುಶಃ ಇದನ್ನ ಇದೇ ರೀತಿ ಬಿಟ್ರೆ ಇವತ್ತೇನು ಗಣಿಗಾರಿಕೆಗಳು ಬಳ್ಳಾರಿಯಲ್ಲೇ ನಡೀತಾ ಇದೆ ಅದೇ ರೀತಿ ಆಗಿರ್ತಕ್ಕಂಥ ದೊಡ್ಡ ಮಾಫಿಯಾ ಉಡುಪಿ ಕುಂದಾಪುರದಲ್ಲೂ ತಯಾರಾಗುವುದು ಸರಿ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ಇದ್ರ ಒಟ್ಟಿಗೆ ಉಪ್ಪು ನೀರಿನ ಕಡು ಕೆಲವು ಕಡಿನ ಕೆಲವು ಓನರ್ ಸಹಿತ ಭಾಗಿಯಾಗಿದ್ದಾರೆ. ಅಲ್ಲಿ ಆತ್ಮೀಯರಾದ ಕೆಲವರು ಇದ್ದಾರೆ, ಅವರು ಆತ್ಮೀಯರು ಸಹಿತ ಚಪ್ನೀರ್ ಕಡಿನಲ್ಲಿ ಭಾಗವಹಿಸುತ್ತಿದ್ದಾರೆ, ಅವರೊಟ್ಟಿಗೆ ಶಾಮೀಲ್ ಆಗಿದ್ದಾರೆ. ಅವರು ಮೊನ್ನೆ ನಾವು ಎಸಿಗೆ ಹೋದಾಗ ಅವ್ರು ಯಾವ್ದೇ ತರ ಮನವಿ ಕೊಡಿಲ್ಲ. ಯಾಕೆ ಕೊಡಿಲ್ಲ ಅವ್ರು? ಯಾಕಂದ್ರೆ ಅವ್ರು ಆತ್ಮೀಯರಲ್ಲ, ಅವರೊಟ್ಟಿಗೆ ಇದ್ದಾರಲ್ಲ, ಅವ್ರೊಂದ್ ಮನೆ ಕೊಡ್ಬೇಕಿತ್ತಲ್ಲ. ಯಾಕೆ ಹೋದ್ರೆ ಎ ಸಿ ಹತ್ರ ಬಾಯಿ ಮುಖಾಂತರ ಮಾತಾಡ್ರು, ಮಾಧ್ಯಮ ಕರ್ಕೊಂಡು ಮಾತಾಡಿ ಬಂದವ್ರೆ? ಯಾಕಂದ್ರೆ ರೈಟಿಂಗ್ ಅಲ್ಲಿ ಅವ್ರದ್ದು ಸಹಿತ ನಾನ್ ಸಿ ಆರ್ ಜೆಡ್ ಅವ್ರದ್ದು ಒಂದು ರೈಟಿಂಗ್ ಅಲ್ಲಿ ಕೊಡ್ಬೇಕಿತ್ತಲ್ಲ, ಯಾಕೆ ಕೊಡಿಲ್ಲ ಅವರು? ಎಸ್, ಒಟ್ಟಾರೆಯಾಗಿ ತಮ್ಮ ಪ್ರಕಾರ ಇಲ್ಲಿ ಎಲ್ಲರ ಕೈಯಲ್ಲೂ ಕೂಡ ಅಧಿಕಾರ ಇದೆ, ಆದ್ರೆ ಇದ್ಯಾರು ಕೂಡ ಸರಿಯಾಗಿ ಅದನ್ನ ಚಲಾವಣೆಗೆ ತರ್ತಾ ಇಲ್ಲ. ಬದಲಿಗೆ ಎಲ್ಲರೂ ಕೂಡ ನಾಟಕೀಯ ರೀತಿಯಲ್ಲಿ ಯಾವ್ದೋ ಒಂದು ರೈಡ್ ಮಾಡುವುದನ್ನು ಅಥವಾ ಮತ್ಯಾವುದೋ ಒಂದು ಕ್ರಮವನ್ನು ಕೈಗೊಳ್ಳುವ ರೀತಿ ನಾಟಕ ಮಾಡ್ತಾ ಇದ್ದಾರೆ ಅಂತ. ಇದು ನೇರವಾಗಿ ತಾಲೂಕಾಡಳಿತ ಫುಲ್ ವಿಫಲವಾಗಿದೆ. ಮತ್ತು ಶಿವರಾಜ ಹೆಗಡೆಯನ್ನ ಕೂಡಲೇ ಬಂಧಿಸಬೇಕು. ಯಾಕಂದ್ರೆ ನಾವು ಈಗಾಗಲೇ ಎಸಿಗೂ ಮತ್ತು ಡಿಸಿಗೂ ಮತ್ತು ಪಿ ಡಬ್ಲ್ಯೂಗೂ ಮನವಿ ಕೊಟ್ಟಿದ್ದೇವೆ. ಅವ್ರು ಯಾವುದೇ ಬಗ್ಗೆ ಹಿಂದೂವರೆಗೆ ಕ್ರಮ ತಗೊಂಡಿಲ್ಲ, ಬಟ್ ಅದನ್ನ ತಡೆ ಹಿಡಿದಿದ್ದಾರೆ ಬೆಟ್ಟ. ಯಾವುದೇ ಮರಳು ತೆಗೆದಿದ್ದ ನೋಡ್ಕೊಂಡಿದ್ ಬೆಟ್ಟ, ಅವನ ಮೇಲೆ ಪ್ರಕರಣ ದಾಖಲಿಸಿಲ್ಲ. ಕೂಡಲೇ ಅವನ ಮೇಲೆ ಪ್ರಕರಣ ದಾಖಲಿಸಬೇಕು. ಇಲ್ಲಿದ್ರೆ ನಾವು ಸಂಘಟನೆಯಿಂದ ನಮ್ದು ವೈಂಗಿ ದೋಣಿ ಕಾರ್ಮಿಕ ಸಂಘಟನೆಯಿಂದ ಮತ್ತು ದಲಿತ ಸಂಘಟನೆಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡ್ತೇವೆ ನಾವು.
ಅವರನ್ನ ಬಂಧಿಸಬೇಕು. ಯಾಕಂದ್ರೆ ಒಂದು SC ST ಒಂದು ರಿಸರ್ವೇಶನ್ ಕಬಳಿಸಿದ ವ್ಯಕ್ತಿ, ಆ ವ್ಯಕ್ತಿ ಕೂಡಲೇ ಬಂಧಿಸಬೇಕು. ಇಲ್ಲಿದ್ರೆ ನಾವು ನೇರವಾಗಿ ತಾಲೂಕು ಆಡಳಿತದ ಪ್ರತಿಭಟನೆ ಮಾಡ್ತೇವೆ. ಓಕೆ ಸರ್, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಇದೇ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ತಮ್ಮ ಸಂಪರ್ಕಕ್ಕೆ ಬಂದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ಇವತ್ತು ಏನು ಅಧಿಕಾರಿಗಳಿದ್ದಾರೆ, ಇವರೆಲ್ಲರೂ ಕೂಡ ಇವತ್ತು ತಡಿಬೇಕಾದಂಥವರು. ಇವತ್ತು ಮಾಫಿಯಾದವರ ದುಡ್ಡಿಗೆ ತಮ್ಮ ಆಸೆಯನ್ನು ಇಟ್ಟುಕೊಂಡು ಯಾವ ಕೆಲಸಗಳನ್ನು, ಯಾವ ಚಟುವಟಿಕೆಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ತಮ್ಮ ವಾದ. ಒಟ್ಟಾರೆಯಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಕೇವಲ ಅಕ್ರಮ ಮರಳುಗಾರಿಕೆ ಮಾತ್ರ ಅಲ್ಲ, ಇವತ್ತು SC ST ಏನು ಸೀಮಿತಗೊಂಡಿದೆ ಆ ಪ್ರದೇಶದಲ್ಲಿ ಕೂಡ SC ST ಗಳಿಗೆ ನೀಡದೆ ತಮಗೆ ಬೇಕಾದಂತೆ ಮರಳುಗಾರಿಕೆಯನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸೊ ಎಲ್ಲ ವಿಚಾರ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ವಿರಾಮ. ಎಸ್ ವೀಕ್ಷಕರೇ, ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಮ್ಮೆ ನೇರವಾಗಿ ಚರ್ಚೆಗೆ ಹೋಗೋಣ ಸರ್. ತಮ್ಮಲ್ಲಿ ಇಲ್ಲಿ ಒಟ್ಟಾರೆಯಾಗಿ ಎಲ್ಲಿ ಎಲ್ಲಿ ಮರಳುಗಾರಿಕೆಯನ್ನು ಮಾಡಬೇಕು ಅಂತ, ಆ್ಯಕ್ಚುಲಿ ಟೆಂಡರನ್ನು ವಹಿಸಬೇಕಾದ್ರೆ ಸರ್ಕಾರಕ್ಕೆ ಒಂದು ನಿಯಮ ಇದೆ. ಎಲ್ಲಿ ಎಲ್ಲಿ ಯಾರಿಗೆ ಟೆಂಡರನ್ನು ವಹಿಸ್ತಾರೋ ಅವರಿಗೆ ನೇರವಾಗಿ ಎಲ್ಲಿ ಎಲ್ಲಿ ಮರಳುಗಾರಿಕೆಯನ್ನು ಮಾಡಬೇಕು ಅಂತ ನಿರ್ದಿಷ್ಟವಾದಂಥ ಒಂದು ಪ್ರಮಾಣದಲ್ಲಿ ಬಾರ್ಡರನ್ನು ನಿರ್ಮಿಸಿ ಇಲ್ಲಿ ಮಾತ್ರ ಇಂತಿಂಥ ಡಕ್ಕೆಯಲ್ಲಿ ಮಾತ್ರ ಮಾಡಬೇಕು ಅಂತ ಒಂದು ನಿಯಮ ಇದೆ. ಇದು ಎಷ್ಟರ ಮಟ್ಟಿಗೆ ಕಾರ್ಯಗತಕ್ಕೆ ಬಂದಿದೆ ಅಂತ? ಅಲ್ಲಿ ಕಾರ್ಯಗತ ಯಾವುದೂ ಬಂದಿಲ್ಲ. ಆ್ಯಕ್ಚುಲಿ ಅಲ್ಲಿ ಏನಂದ್ರೆ ಇಂತಿಂಥ ಪ್ಲೇಸ್ ಅಂತ ಹೇಳಿದ ನಂತರ ಅಲ್ಲಿ ಫ್ಲಾಗ್ ಹಾಕಬೇಕು ಇಂಥ ಕಡೆಯಿಂದ ಇಂಥ. ಈಗ ಅವರು ಜಪ್ತಿ ಅಂತ ಹೇಳ್ತಾರೆ, ಬಳಕೂರು ಅಂತ ಹೇಳ್ತಾರೆ, ಮತ್ತು ಒಂದೊಂದು ಪ್ಲೇಸ್ ಹೇಳ್ತಾರೆ. ಆದರೆ ಜಪ್ತಿಯಲ್ಲಿ ಇದೆ, ಬಸೂರು ಇದೆ, ಹಲ್ನಾಡಿದೆ ಅವ್ರು ಹೇಳೋ ಪ್ರಕಾರ. ಈಗ ಆದರೆ ಅಲ್ಲಿಂದ ಅಲ್ಲಿಗೆ ಅವರು ಫ್ಲಾಗ್ ಹಾಕಲಿಲ್ಲ, CC ಕ್ಯಾಮರಾ ಅಳವಡಿಸಲಿಲ್ಲ. ಯಾಕೆ CC ಕ್ಯಾಮರಾ ಬೇಕೇ ಬೇಕು, ಇದರೊಳಗಿದೆ, ಕಂಡೀಷನ್ ಇದೆ, CC ಕ್ಯಾಮರಾ ಹಾಕಬೇಕು. ಅಲ್ಲಿ JCB ಏನು ಬರ್ತದೆ, ಆ JCBಗೆ ಯೆಲ್ಲೋ ಕಲರ್ ಬೋರ್ಡ್ ಹಾಕಬೇಕು. ಅದ ನಂತರ 4 ಟಿಪ್ಪರ್ ಏನಿದೆ ಅದು ದೋಣಿಯಲ್ಲಿ ಮರಳು ತೆಗೆದ್ರಂತ ಏನು ಆ ಧಕ್ಕೆಗೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅದು ಯಾರ್ಡಿ ಬಂದು ಬಿಡಬೇಕು. ಅದು ಬಳಕೂರಲ್ಲೊಂದು ಶಾಲೆ ಗ್ರೌಂಡ್ ಅಂತ ಯಾವ್ಯಾಡ್ ಮಾಡಿದ್ರೆ ಆ ಯಾರ್ಡಿಗೆ ಬಂದ್ಬಿಡ್ಬೇಕು. ಅಲ್ಲಿ ಯಾರ್ಡಲ್ಲಿ ಇದ್ದಂಥ ಮರಳನ್ನು ಜನರಿಗೆ ಬೇಕಾದರೆ ಅಂದರೆ ಲಾರಿಯವರು ಟಿಪ್ಪರ್ನವ್ರಿಗೆ ಬೇಕಾದರೆ 5,760 ರೂಪಾಯಿ DD ತೆಗಿಬೇಕು. ಅವರು DD ತೆಗೆದು ಅದು DD ತೆಗೋಕ್ಕಿಂತ ಮೊದಲು ಅವ್ರು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಮನೆಗೆ ಯಾವುದಾದ್ರೂ ಮನೆಗಾದರೆ ಆ ಮನೆಯ ಲೈಸೆನ್ಸ್ RTC ಅದನ್ನು ಪ್ರೊಡ್ಯೂಸ್ ಮಾಡ್ಬೇಕು ಅದಕ್ಕೆ ಬಿಲ್ಡಿಂಗ್. ಈ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸೋಣ. ಇನ್ನೊರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಕುಂದಾಪುರದಿಂದ ರತ್ನಾಕರ್ ಕಾರ್ಯ ಮಾತಾಡ್ತಿದ್ದೀನಿ. ಹೇಳಿ ಹೇಳಿ ಸರ್. ನಾವು ಸಹ 6 ತಿಂಗಳಿಂದ ತುಂಬಿದ್ದೀವಿ. ನಾವು ಸಹ ಲೈಸೆನ್ಸ್ ಹೋಲ್ಡರ್ ಸರ್. ಈಗ ಆ ಕಡೆಗೆ ಮಾತ್ರ ಪರ್ಮಿಷನ್ ಕೊಟ್ಟರೆ ಸರಿ ಸರ್ ಅದು? ಖಂಡಿತ ಖಂಡಿತ. ಇವತ್ತು 6 ತಿಂಗಳಿಂದ ಊಟ ಇಲ್ಲದೆ ತನ್ನ ದುಡಿಮೆ ಇಲ್ಲದೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ಇದು ಬೇಕಾದವ್ರು ಮಾತ್ರ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾರೆ ಟೆಂಡರ್ ಬಂದ ಮೇಲೂ ಅಂತ ಹೇಳಿದ್ರೆ, ಇದೇ ಒಂದು ಪ್ರಾಬ್ಲಮ್ ಅನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ ನಂತರವೂ ಕೂಡ, ಮುಖ್ಯಮಂತ್ರಿಗಳು ಗುರುತಿಸಿದ ನಂತರವೂ ಕೂಡ ಇದೇ ಸಮಸ್ಯೆ ಮುಂದುವರಿತದೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ವೈಫಲ್ಯ. ಸರ್, ಇವತ್ತು ಮಾಧವಪ್ಪ ಸರ್ ವಿಸಿಟ್ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಮುಂಚೆ ಒಂದು ದೋಣಿಗೆ 400 ರೂಪಾಯಿ ಟೋಲ್ ಕಲೆಕ್ಷನ್, ಇವಾಗ 450 ರೂಪಾಯಿ ಮಾಡಿ ಹೋಗ್ತಾರೆ ಮತ್ತೆ ಒಂದು ದೋಣಿ ಮೇಲೆ. ಏನ್ ಸರ್ ಇದನ್ನು ದುಡ್ಡು ಮಾಡುವಂತ ಉದ್ದೇಶನ ಅಥವಾ ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಇದೆ ಇಲ್ಲಿ? ನಾವು 6 ತಿಂಗಳಿಂದ ಸುಮ್ಮನೆ ಕೂತಿದ್ವಿ, ನಮ್ಗೆ 1 ರೂಪಾಯಿ ಸಂಬಂಧ ಇಲ್ಲ. ನೀಡುವುದಾದ್ರೆ ನೀವು ಮರಳುಗಾರಿಕೆಗೆ ಪರ್ಮಿಷನ್ ಅನ್ನ ನೀಡುವುದಾದ್ರೆ ಎಲ್ಲರಿಗೂ ನೀಡಿ, ಎಲ್ಲ ಸಾಂಪ್ರದಾಯಿಕ ಮರಳುಗಾರಿಕೆಗೂ ನೀಡಿ. ಅದನ್ನ ಬಿಟ್ಟು ಇಂಥವರಿಗೆ ಮಾತ್ರ ಟೆಂಡರ್ ಅನ್ನ ಕೊಟ್ಟು, ಆತ ಇನ್ನು 4 ಜನರಿಗೆ ಸಬ್ ಟೆಂಡರ್ ಅನ್ನ ಕೊಟ್ಟು ಅಲ್ಲಿ ದುಡ್ಡು ಮಾಡಿ ಮತ್ತೆ ಆ 4 ಜನ ಸಬ್ ಟೆಂಡರ್ ಅವರು ತಮಗೆ ಬೇಕಾಬಿಟ್ಟು ಮರಳುಗಾರಿಕೆಯನ್ನು ನಡೆಸಿ ಅವರವರ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದರ ಬದಲಿಗೆ ಸಮಾಜಕ್ಕೆ ಒಳಿತಾಗಬೇಕು, ಎಲ್ಲ ಕಾರ್ಮಿಕರು ಕೂಡ ಒಂದು ನ್ಯಾಯವನ್ನ ಸಿಗಬೇಕು ಅನ್ನುವಂಥದ್ದು ಸ್ಪಂದನದ ಹೋರಾಟ. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್. ನಾನು ತಮ್ಮಲ್ಲಿ ಇವತ್ತು ಒಂದು ಹೆಲ್ಮೆಟ್ ಹಾಕೊಳ್ಳದೆ ಒಬ್ಬ ಬಂದ, ಒಂದು ಲೈಸೆನ್ಸ್ ಹಾಕೊಳ್ಳದೆ ಬಂದ ಅಂತ ಹೇಳಿದ್ರೆ ಮಧ್ಯ ರೋಡಲ್ಲಿ ಅಡ್ಡ ಹಾಕಿ ಟೆರರಿಸ್ಟ್ ಟೈಪ್ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಹಾಗಾದ್ರೆ ಇಷ್ಟು ಲಾರಿಗಳು ಓಡಾಡುವಾಗ ಅವರಿಗೆ ಕಾಣಿಸುದಿಲ್ವಾ? ಯಾಕಂತ ಹೇಳಿದ್ರೆ ಇಲ್ಲಿ ಅನುಮತಿ ನೀಡಿರ್ತಕ್ಕಂಥ 4 ಲಾರಿಗಳಿಗೆ ಇವತ್ತು 10, 20, 30 ಲಾರಿಗಳು ದಿನಕ್ಕೆ ಓಡಾಡ್ತವೆ ಅಂತ ಹೇಳಿದ್ರೆ ಯಾವ ಕನಿಷ್ಠ ಅಧಿಕಾರಿಗಾದ್ರೂ ಸಾಮಾನ್ಯ ಜ್ಞಾನ ಇರ್ತಕ್ಕಂಥವನಿಗೆ ಗೊತ್ತಾಗ್ತದೆ. ಇವತ್ತು ಇಷ್ಟು ಇಲಾಖೆಗಳಿದೆ, 15 ಇಲಾಖೆಗಳಿಗೆ ಅಧಿಕಾರ ಇದೆ ಈ ಮರಳುಗಾರಿಕೆಯನ್ನ ಹತೋಟಿ ತರಲಿಕ್ಕೆ. ಆದ್ರೆ ಪೊಲೀಸ್ ಇಲಾಖೆಯವ್ರು ಮನ್ಸು ಮಾಡಿದ್ರೆ 1/2 ಗಂಟೆಯಲ್ಲಿ ಸರಿ ಮಾಡ್ಬೋದು ಇದನ್ನ.
ಏನು ಇವರು ಇನ್ಲೀಗಲಿ ತಗೊಂಡು ಹೋಗ್ತಿದ್ದಾರೆ ಲಾರಿಯಲ್ಲಿ, ಒಂದು ದಿನ ಕಾರ್ಯಾಚರಣೆ ಮಾಡಿದ್ರೆ ಈ ಅನಧಿಕೃತ ಅನ್ನೋದು ಸಂಪೂರ್ಣ ಬಿಡುತ್ತೆ, ಸರ್ಕಾರಕ್ಕೂ ಇನ್ಕಮ್ ಇದೆ, ಸರ್ಕಾರಕ್ಕೂ ಆದಾಯ ಬರುತ್ತೆ. ಈ ಪೊಲೀಸ್ ಇಲಾಖೆ ಅರ್ಧ ಗಂಟೆ ಮನ್ಸು ಮಾಡಿದ್ರೆ ಸರ್, ಆಯಾ ನಿರ್ದಿಷ್ಟ ಜಾಗದಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ಕಾರ್ಯಾಚರಣೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲ್ಲ. ನಮ್ಮ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇದ್ಕೊಂಡು ಎಲ್ಲ ಇವರು ಈ ಕೈಗೊಂಬೆ ಇವರು ಎಲ್ಲರೂ ಎಲ್ಲ ಇಲಾಖೆ ಅಧಿಕಾರಿಗಳು ಅವ್ರಿವರಂದೇಳಿ ಒಬ್ಬರಿಗೆ ಬೆರಳು ತೋರಿಸಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಕುಂದಾಪುರ ಅಲ್ಲ, ಇದು ಮಿನಿ ಬಳ್ಳಾರಿ ಆಗ್ತದೆ ಇಲ್ಲಿ. ಇಲ್ಲಿ ಆರು ತಿಂಗಳಿಂದ ಸಾಹಿತ್ಯ ಇರ್ತಕ್ಕಂಥವ್ರ ಮಾತನ್ನ ಆಲಿಸುವವರು ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಒಬ್ಬೊಬ್ಬ 5-6 ಲಕ್ಷ ಸರ್ಕಾರಕ್ಕೆ ಕಟ್ಟಿಕೊಂಡು ಇವತ್ತಾಗತ್ತೆ ನಾಳೆ ಆಗತ್ತೆ ಕೋರ್ಟಲ್ಲಿ ವೆಕೆಟ್ ಆಗುತ್ತೆ ಅಂತ ಕಾಯ್ತಾ ಇದ್ದಾನೆ ಸೇರ್ ದಡ್ಡಲ್ಲಿ. ಅಂತದಿರುವಾಗ ಇವ್ರು ಏಕೆ ಇವರು ಸರ್ಕಾರಕ್ಕೆ ಮೋಸ ಮಾಡಿ ಇವರು ಮರಳು ತೆಗಿತಾರ ಅಂತೇಳಿ ಹೇಳಿದ್ರೆ ಇದನ್ನ ಎಷ್ಟು ಸರಿ ಅಂತೇಳಿ ಒಪ್ಕೊಳ್ಳು ನಾವು. ಇದರಿಂದ ಸರ್ಕಾರಕ್ಕೆ ಏನು ಲಾಭ ಇಲ್ಲ, ಸರ್ಕಾರಕ್ಕೆ ಲಾಭ ಇಲ್ಲ, ಲಾಭ ಉಂಟು ಇಲ್ಲಿ ಸರ್ಕಾರಕ್ಕೆ ಲಾಭ ಇಲ್ಲ, ಸರ್ಕಾರ ನೇಮಿಸಿರ್ತಕ್ಕಂತ ಅಧಿಕಾರಿಗಳಿಗೆ ಲಾಭ ಇದೆ, ಲಾಭ ಇದೆ. ಏನು ಇವರಿಗೆ ರೀತಿ ಆಗ್ತಾ ಇದೆ ಅಷ್ಟೇ. ಉದ್ದಿಮೆದಾರ ಏನು ಮರಳು ಗುತ್ತಿಗೆದಾರ ಲಾಭ ಉಂಟು ನೋಡಿ, ಅದರಲ್ಲಿ 10% ಅಧಿಕಾರಿಗಳಿಗೆ. ಯಾವುದೇ ಅಧಿಕಾರಿಗಳಿಗೆ ಜನಸಾಮಾನ್ಯವಾಗಿ ದೂರು ಕೊಟ್ರೆ ಅಲ್ಲಿ ಹೋಗಿ ರೈಡ್ ಮಾಡಿ ಅಂದ್ರೆ, ನಾವು ರೈಡ್ ಮಾಡಿ ಅಂದ್ರೆ ಬೆನ್ನು ಹೋದ ಬೆನ್ನಿಗೆ ಇಂಥವ್ರು ಬಂದು ಅರ್ಜಿ ಕೊಟ್ಟಿದ್ದಾರೆ ದೂರು ಅರ್ಜಿ, ನಾವು ಬರ್ತಾ ಇದ್ದೇವೆ ರೈಡ್ ಮಾಡ್ತೇವೆ ಇವತ್ತು, ಇನ್ನೊಂದು ಜಾಗೃತಿ ಮಾಡ್ಕೊಳ್ಳಿ ಅಂತ ಹೇಳುವಂತ ಒಂದು ದಿನ ಬಂದಿದೆ ಕುಂದಾಪುರಕ್ಕೆ. ಅಂತ್ಯದ ದಿನ ಕುಂದಾಪುರಕ್ಕೆ November 6 ಈ ಪರ್ಮಿಷನ್ ಸಿಕ್ಕಿದ್ದು. ಸೊ November 6 ಇವತ್ತಿನವರೆಗೂ ಕೂಡ ಇದನ್ನು ತಡಿಲಿಕ್ಕೆ ಆಗ್ಲೇ ಇಲ್ವಾ? ಸೊ ಒಂದು ದಿನ ರೈಡ್ ಮಾಡುದಲ್ಲ, ದಿನ ಹೋಗ್ಲಿ, ಇವತ್ತು ಒಂದು ದಿನ ಆಯ್ತು, ಇವತ್ತು ಸಿಕ್ಕಿರ್ಲಿಲ್ಲ, ನಾಳೆ ಹೋದ್ರೆ ಸಿಗ್ತಾರಲ್ಲ. ಸೊ ರಾತ್ರಿ 10 ಗಂಟೆವರೆಗೂ ಇವತ್ತು ಮರಳುಗಾರಿಕೆ ಆಗ್ತಾ ಇದೆ, ಅದನ್ನು ಕೂಡ ತಡಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ಪೊಲೀಸ್ ಇಲಾಖೆಯ ದೊಡ್ಡ ವೈಫಲ್ಯ, ತಾಲೂಕು ಪೊಲೀಸ್ ಕುಂದಾಪುರ ಪೊಲೀಸ್ ಇಲಾಖೆ ದೊಡ್ಡ ವೈಫಲ್ಯ ಅಂತ ಹೇಳ್ಬೋದೇನೋ. ವೈಫಲ್ಯಕ್ಕಿಂತ ಮುಖ್ಯ ಹಣ ಬರುವಾಗ ಎಲ್ಲ ಇಲಾಖೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರುತ್ತೆ ಪ್ರತಿಯೊಂದು ಇಲಾಖೆ. ಈಗ ಮಹದೇವಪ್ಪ ಹೇಳಿದ್ದಾರೆ, ಮಹದೇವಪ್ಪ ಮೊನ್ನೆ ಎಲ್ಲ ಗಾಡಿ ಸೀಸ್ ಮಾಡ್ಬೋದಿತ್ತಲ್ಲ, ರೈಡ್ ಆದಾಗ ಕೈ ಸಿಕ್ಕಿದ್ದಲ್ಲ ಗಾಡಿ, ಕೈ ಸಿಕ್ಕಿದ ಗಾಡಿ ಹಾಕ್ಬಿಟ್ರಿ ಇವರು, ಗಾಡಿದೆಲ್ಲ ಮರಳನ್ನ ಎರಡು ಏಕದ ಗಾಡಿನ ಕಳಿಸಿ ಕೊಟ್ಟಿದ್ದಾರೆ ಇವರು. ಯಾಕೆ ಕಳಿಸಿ ಕೊಟ್ಟಿದ್ದಾರೆ? ಸೀಸ್ ಮಾಡ್ಬೋದಲ್ಲ ಕೇಸ್. ಈಗ ಟೆಂಡರ್ ಪ್ರಕ್ರಿಯೆ ಓಕೆ, ಈಗ ಆಯ್ತು, ಇವರು ಸಾಂಪ್ರದಾಯಿಕ ಮರಳುಗಾರಿಕೆಯ ಮರಳುಗಾರಿಕೆಯನ್ನು ನಡೆಸುವವರ ಮಾತನ್ನೇ ಕೇಳಲಿಲ್ಲ, ಇಷ್ಟು 6 ತಿಂಗಳಿಂದ ಹೋರಾಟ ಆಯ್ತು, ಅದಾದ ನಂತರ ಕೂಡ ಟೆಂಡರ್ ಪ್ರಕ್ರಿಯೆ ಜಾರಿಗೆ ಬಂತು, ಓಕೆ ಅದನ್ನ ಒಪ್ಕೊಳ್ಳೋಣ. ಈಗ ಟೆಂಡರ್ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇದೆಯಾ ಅಂತ, ಯಾಕಂತ ಹೇಳಿದ್ರೆ ಅಲ್ಲಿ ಏನು ನಿಯಮ ಇದೆ, ಅವರಿಗೆ DD ಕಟ್ಟಿ ಇಲ್ಲಿ ಅದನ್ನ ತೋರಿಸಿ ಮತ್ತೊಂದು ಡಾಕ್ಯುಮೆಂಟ್ ಗಳನ್ನ ತೋರಿಸಿ ಅಲ್ಲಿ ಹೋಗಿ ತಗೊಂಡು ಬರ್ಬೇಕಾಗ್ತದೆ. ಸೊ ಆ ಪ್ರಕ್ರಿಯೆ ಈಗ ಸರಿಯಾಗಿ ಆಗ್ತಾ ಇದೆ. 58 ಕಂಡೀಷನ್ ಉಂಟಲ್ಲ ಇದರಲ್ಲಿ, 58 ಕಂಡೀಷನ್ ಒಂದು ಕಂಡೀಷನ್ ಎಗ್ರಿ ಆಗಿಲ್ಲ ಇನ್ನು ಒಂದು ಕಂಡೀಷನ್ಗೂ. ಆದ್ರಿಂದ ನಾನು ಹೇಳೋದು ಏನ್ ಗೊತ್ತಾ, ಇನ್ನು 3 ತಿಂಗಳು ಬಿಟ್ಟಾದ್ರೂ ಪರವಾಗಿಲ್ಲ, ಇಡೀ CRZ ನಾನ್ CRZ ಏಕನೀತಿ ಆಗ್ಬೇಕು, ಸಾಂಪ್ರದಾಯಿಕ ಎಲ್ಲರಿಗೂ 2 ದೋಣಿ ಆಗ್ಲಿ, ಎಲ್ಲರಿಗೂ ಬಡ ಕುಟುಂಬಕ್ಕೆ ನದಿ ತೀರದಲ್ಲಿರುವವರಿಗೆ ಏನು ಅವ್ರು ಕಷ್ಟ ಅನುಭವಿಸ್ತಾರೆ ಅವ್ರಿಗೆ ಕೊಡ್ಲಿ. ಅದ್ ಬಿಟ್ಕೊಂಡು ಎಲ್ಲೋ ಒಬ್ಬ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇವತ್ತು ತೆಗಿತಿದ್ದಾರೆ ಇಂಜಿನಿಯರ್ ಡಾಕ್ಟರ್ ದೊಡ್ಡ ದೊಡ್ಡ ಗುತ್ತಿಗೆದಾರರು, ಒಬ್ಬ ಬಡವ ಯಾವನು ಇಲ್ಲ, ಹೊಟ್ಟೆ ಪಾಡಿ ಮಾಡೋನೇ ಅವಶ್ಯ. ಇಲ್ಲಿ ಸಾಲ ಮೂಡ ಮಾಡಿ 6-6.5 ಲಕ್ಷ ಕೊಟ್ಟು ಏನು ಸರ್ಕಾರಕ್ಕೆ ಲೈಸೆನ್ಸ್ ಅಂತ ತಗೊಂಡಿದ್ನು ಅವನಿಗೆ ಇವತ್ತು ಕೇಳುವವರು, ಅವನು ಇವತ್ತು 5-6 ಲಕ್ಷ ಹಾಕೊಂಡು ಬಾಯ್ ಬಾಯ್ ನೋಡ್ತಾ ಇದ್ದ, ಇವತ್ತು ಏನು ಇಲ್ಲ ಅವನಿಗೆ, ದೋಣಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದ ಸರ್ಕಾರಕ್ಕೆ 5-6 ಲಕ್ಷ ಕಟ್ಟಿದ. ಇಡೀ ವರ್ಷಕ್ಕೆ 24 ದಿವಸ ಆಗಿದೆ ವರ್ಕ್ ಆಗಿದೆ ಅಷ್ಟೇ ಟೆಂಡರ್ ಆಗಿದ್ದು. ಇವತ್ತು ಕೇಳಿ, ಇವತ್ತು ಗಣಿ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅದು ನಮ್ಮ ಕಣ್ಣಿಗೆ ಸಿಕ್ಕಿ ಬೀಳ್ತಾ ಇಲ್ಲ ಅಂತ ಹೇಳುವಂತ ಪ್ರಮೇಯವೇ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಲಾರಿಗಳಲ್ಲಿ GPS ಅನ್ನು ಅಳವಡಿಸಿದ್ದಾರೆ, GPS ಅಳವಡಿಸಿದ್ದಾರೆ. ಇವತ್ತು ಮೊನ್ನೆ ದಿನ ಎಷ್ಟೋ ಲಾರಿಗಳು ಇವತ್ತು ಮಂಗಳೂರಿನಲ್ಲಿ ಬಂಟ್ವಾಳದಲ್ಲಿ ಒಂದು ರೈಡ್ ಆಯ್ತು. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಇಂತಿಷ್ಟು ಲಾರಿಗಳು ಒಂದು ನದಿಯ ತೀರದಲ್ಲಿದೆ ಅಂತಂದ್ರೆ ಮರಳುಗಾರಿಕೆಯನ್ನು ನಡೆಸ್ತೇವೆ ಅಂತ ಹೇಳಿ ಏನ್ ರೈಡ್ ಆಯ್ತು. ಹಾಗಾದ್ರೆ ಆ ಲಾರಿ GPS ಗಳನ್ನು ಹುಡುಕಿದ್ರೆ ಇವರಿಗೆ ಗೊತ್ತಾಗುದಿಲ್ಲ. ಇವತ್ತು ನೀವು ಕುಂದಾಪುರಲ್ಲಿ ಯಾವ ಲಾರಿ ನೋಡ್ಕಿದ್ರು ಒಂದು GPS ಸಿಗುದಿಲ್ಲ, ಒಂದೇ ಒಂದು GPS ಸಿಗುದಿಲ್ಲ ನಿಮಗೆ. CRZ ಇಂದ ಯಾವಾಗ ಬಂದಾಗಿದೆ, CRZ ಇಲ್ಲಿ ಇರುವಾಗ GPS ಸ್ಟೇ ಬರುವವರೆಗೆ GPS ಇದೆ ಎಲ್ಲ ಕಡೆಯಲ್ಲಿ. ಆ ದಿನ ಬ್ಲಾಕ್ ಆಗಿದ್ದು, ಇವತ್ತು ಇನ್ನೂ ಓಪನ್ ಆಗಿಲ್ಲ. ಓಪನ್ ಆಗಿದ್ದು ತೋರಿಸಲಿ, ಪೊಲೀಸ್ ಇಲಾಖೆ ಉತ್ತರಿಸಲಿ ನಮಗೆ. ಇಲ್ಲೇ ಕೂತಲ್ಲೇ ಗೊತ್ತಾಗ್ತದೆ ಗಾಡಿ ಎಲ್ಲಿದೆ, ಮೊಬೈಲಲ್ಲೇ ಗೊತ್ತಾಗ್ತದೆ. ಪೊಲೀಸರಿಗೆ ಸುಲಭ, ಅವ್ರ ಕಾರ್ಯಾಚರಣೆ ಮಾಡೋ ಸುಲಭ. ಏನ್ ಗಾಡಿ ಅಡ್ಡ ಹಾಕಿ, ನೀವು ಏನ್ PW ತಂದಿರಾ, ಸ್ಲಿಪ್ ಕೊಡಿ ಅಷ್ಟೇ. ಗಾಡಿನ ತಂದಿದ್ರೆ ನೀವು ಸ್ಲಿಪ್ ಕೊಡಿ ಅಂತ ಕೇಳಿ ಬಿಟ್ಟರೆ ಸ್ಲಿಪ್ ಇಲ್ಲ, ಸ್ಲಿಪ್ ಇಲ್ಲ ಕಷ್ಟ ಇಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗಿರುವ ಜ್ಞಾನ ಒಂದು ಇಲಾಖೆ ಅಧಿಕಾರಿಗಳಿಗೆ ಇರುವುದಿಲ್ವಾ? ಎಲ್ಲ ಇರ್ತದೆ, ಎಲ್ಲ ಇಲಾಖೆಗೆ ಎಲ್ಲದೂ ಜ್ಞಾನ ಇದೆ.
ಮಾಡುವುದಿಲ್ಲ ಅಷ್ಟೇ. ಅವರಿಗೆ ಹಣ ಅಡ್ಡ ಬರ್ತಾ ಇದೆ, ಆ ಕಟ್ಟುಕಟ್ಟು ಅಡ್ಡ ಬರ್ತಾ ಇದೆ ಅಷ್ಟೇ, ಮತ್ತೇನಿಲ್ಲ. ವೀಕ್ಷಕರೇ, ಒಟ್ಟಾರಾಗಿ ಇವರ ವಾದ ಏನು ಅಂತ ಹೇಳಿದ್ರೆ, ಇವತ್ತು ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ. ಏನು ಪುಡಿಗಾಸಿಗೋಸ್ಕರ ಅದನ್ನ ಒಪ್ಪಿಕೊಂಡು ಮಾಡ್ತಕ್ಕಂಥ ಎಲ್ಲ ಅಕ್ರಮಗಳನ್ನು ನೋಡಿಕೊಂಡು ಕೂಡ ಸುಮ್ಮನಿದ್ದಾರೆ ಅನ್ನುವಂಥದ್ದು ಇವ್ರ ವಾದ. ಈ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ವಿರಾಮ. ಎಸ್ ವೀಕ್ಷಕರೇ, ಮರಳು ಮರಳುವುದೇ ವಿಶೇಷ ಕಾರ್ಯಕ್ರಮಕ್ಕೆ ಚರ್ಚೆಯನ್ನು ಮತ್ತೊಮ್ಮೆ ಮುಂದುವರಿಸ್ತಾ ಇದ್ದೇವೆ. ಸರ್, ತಮ್ಮಲ್ಲಿ ಈಗ ಈ ಹಿಂದೆ ಸಿ ಆರ್ ಝಡ್ ವ್ಯಾಪ್ತಿಯಲ್ಲಿ ಏನು ಲೈಸೆನ್ಸ್ಗಳು ಸಿಕ್ಕಿತ್ತು, ಅವರು 6 ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಆ 6 ತಿಂಗಳಿಂದ ಹೋರಾಟ ಮಾಡಿದವರಿಗೆ ಸಿ ಆರ್ ಝಡ್ ವ್ಯಾಪ್ತಿಯಲ್ಲಿ ಸಿಗಲಿಲ್ಲ ಬಿಡಿ, ಕಡೆಪಕ್ಷ ನಾನ್ ಸಿ ಆರ್ ಝಡ್ ವ್ಯಾಪ್ತಿಯಲ್ಲಾದರೂ ಅವರಿಗೆ ಮರಳುಗಾರಿಕೆಯನ್ನು ನೀಡಲಿಕ್ಕೆ ಅನುಮತಿಯನ್ನು ನೀಡುವುದ್ರ ಬದಲಿಗೆ ಟೆಂಡರ್ ಅನ್ನು ನೀಡಿ ಅವ ಬೇಕಾದವರಿಗೆ ನೀಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ತಮ್ಮ ಮಾತು ಬೇಕಾಗಿದೆ. ಇವತ್ತು ಸಿ ಆರ್ ಝಡ್ ವ್ಯಾಪ್ತಿಯಲ್ಲಿ ಎಷ್ಟು ಜನ ಇದ್ದಾರೆ, ಅವರ ದೋಣಿಗಳು ಎಷ್ಟಿದೆ, ಅವರು ಹಾಗಾದ್ರೆ ಅಷ್ಟು ದೋಣಿಗಳನ್ನು ಇವತ್ತು ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದಾರಾ? ಸಿ ಆರ್ ಝಡ್ ವ್ಯಾಪ್ತಿಯಲ್ಲಿರೋ ಅಷ್ಟು ದೋಣಿಗಳು ನಾನ್ ಸಿ ಆರ್ ಝಡ್ ತಗೊಂಡೋಗಿದ್ದಾರೆ. ದೊಡ್ಡ ಮಾಫಿಯಾ ಮಾಡಿಬಿಟ್ಟಿದ್ದಾರೆ. ಮಾಫಿಯಾ ಅಂದ್ರೆ ಅದು ನೀವು ಆ ಕಡೆ ಹೋದ್ರೆ ಮಾತ್ರ ಗೊತ್ತಾಗುತ್ತೆ ನಿಮ್ಗೆ. ಟಿವಿ ಇವ್ರ ಕ್ಲಿಪ್ ಅಲ್ಲಿ ಕೊಟ್ಟಿರ್ಬೋದು. ಅಷ್ಟು ದೋಣಿ, ಸಾಧಾರಣ 1,000 ರಿಂದ 1.5 ಸಾವಿರ ದೋಣಿ. ತಾವ್ ಯಾಕೆ ದೋಣಿ ಎತ್ತಲಿಲ್ಲ? ದೋಣಿ ಹತ್ರ ಅಥವಾ ಕೇಳುವವ್ರು ಇಲ್ವಾ? ಅಲ್ಲ, ದನಿ ಎತ್ತುಕ್ಕೆ ಕೇಳುಕ್ಕೆ ನಮ್ದು ಏನಿತ್ತು? ಸಿ ಆರ್ ಜೆಡ್ ನ ಪ್ರಾಬ್ಲಮ್ ಇಲ್ಲಿಂದ ಇತ್ತಲ್ಲ ಕುಂದಾಪುರದ್ದು. ಅದು ಅವರಿಗೆ ಡೇಟ್ ಕೊಡ್ತಾ ಇದ್ರಲ್ಲ, 11, 13, 23 ಏನು ಈಗ ರೀಸೆಂಟ್ಲಿಗೆ 23 ಅಂದರೆ ಕೊಟ್ಟಿದ್ದಾರೆ. ಇದೆಲ್ಲ ಹೇಳ್ತೀರಿ ಕುಂದಾಪುರದ ನಮ್ಮ ಏನು ನಮ್ಮ ಇದಿದೆ ಅವರಿಗೆ ಯಾವುದು ಸವಲತ್ತು ಇಲ್ಲ, ಯಾಕಂದರೆ ನಾನ್ ಸಿ ಆರ್ ಜೆಡ್ ಅಲ್ಲಿ ಇದ್ದಿಲ್ಲ. ಅವರು ಸಿ ಆರ್ ಜೆಡ್ ಅಲ್ಲಿ ಇರೋದು, ಇಲ್ಲಿನವರಿಗೆ ಅಲ್ಲಿ ತೆಗಿಲಿಕ್ಕೆ ಹೋಗಕ್ಕೆ ಆ ಅವಕಾಶ ಅವ್ರು ಕೊಡಬೇಕಲ್ಲ, ಆ ಊರಿನವರು, ಆ ಊರಿನವ್ರು ಕೊಡ್ಬೇಕು, ಟೆಂಡರ್ ತಗೊಂಡವರು ಕೊಡ್ಬೇಕಾಗ್ತದೆ, ಅವ್ರು ಕೊಡುವುದಿಲ್ಲ. ನಾನ್ ಸಿ ಆರ್ ಝಡ್ ಹತ್ರ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಅಲ್ಲ, ಈತನ ಬಗ್ಗೆ ಅಸಿಸ್ಟೆಂಟ್ ಕಮಿಷನರ್ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಅಸಿಸ್ಟೆಂಟ್ ಕಮಿಷನರ್ ನಾವೆಲ್ಲ ಹೋಗಿ ಹೇಳಿದಾಗ, ಯಾಕಂತ ಹೇಳಿದ್ರೆ ಜಸ್ಟ್ ಈಗ ನಾವು ಕಾಲ್ ಅನ್ನ ಕನೆಕ್ಟ್ ಮಾಡಿದ್ದು ಅಸಿಸ್ಟೆಂಟ್ ಕಮಿಷನರ್ ಗೆ, ಅವ್ರು ಹೇಳಿದ್ರು ಇಲ್ಲ ನಾ ಅದ್ರ ಬಗ್ಗೆ ಯಾವ್ದೇ ಕಮೆಂಟ್ ಗಳನ್ನ ಮಾಡೋದಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಜಸ್ಟ್ ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ ಗಳ ಹಿಂದೆ ಅವರು ಕರೆಯನ್ನ ಕಟ್ ಮಾಡಿದ್ರು, ಇದನ್ನ ಕೂಡ ನೇರವಾಗಿ ಹೇಳ್ತಾ ಇದ್ದೇವೆ ಮಾಧ್ಯಮದ ಎದುರಿಗೆ. ಸೊ ಅವ್ರು ಯಾಕೆ ಕರೆಯನ್ನು ಕನೆಕ್ಟ್ ಮಾಡ್ತಾ ಇರಲಿಲ್ಲ, ಹಾಗಾದ್ರೆ ಅವ್ರದ್ದೇನಾದ್ರೂ ಲೋಪದೋಷಗಳಿವೆಯಾ ಅಂತ ನಾನು ತಮ್ಮಲ್ಲಿ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕಿಂತ ಮೊದಲಿಗೆ ಇನ್ನೊರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉದಯ್ ಕುಮಾರ್ ತಲ್ಲೂರು ಮಾತಾಡ್ತಾ ಇದ್ದೀನಿ. ಹೇಳಿ. ದಿನತೀರ್ಥಳಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ಉದಯ್ ಕುಮಾರ್ ತಲ್ಲೂರು ಮಾತಾಡ್ತಾ ಇದ್ದೀನಿ. ಹಾ ಹೇಳಿ 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 ಸರ್. ಏನಿಲ್ಲ, ಈಗ ಹೊಯ್ಗಿದ ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲ, ಮೊದಲನೇದಾಗಿ ಉಪ್ಪು ನೀರು ಹೊಯ್ಗೆಯಲ್ಲಿ ಅಕ್ರಮ ಮಾಡ್ತಾ ಇದ್ರು ಫಸ್ಟ್. ಯಾವ್ದಾವ್ದು ಲೈಸೆನ್ಸ್ ಗಳು ತಕೊಂಡು ಯಾವ್ದಾವ್ದು ಮಾಡ್ತಾ ಇದ್ರು. ಈಗ ಉಪ್ಪು ನೀರು ಹೊಯ್ಗೆಯಲ್ಲಿ ಏನ್ ಮಾಡ್ತಾ ಇದ್ರಲ್ಲ, ಆಗ ಅವರು ಮಾಡಿದ ಮೊದಲನೇದಾಗಿ ಮಾಡಿದ್ದು ಅವ್ರು ಅಕ್ರಮ ಮಾಡಿದ್ದು ಅವರೇನೆ, ಬೇರೆಯವ್ರ ಮೇಲೆ ಅವ್ರು ಹೇಳೋದ್ ಬೇಡ. ಈಗ ಸಿ ನೀರ್ನು ಅಕ್ರಮ ಮಾಡಿದಾರೆ, ಉಪ್ಪು ನೀರ್ನಲ್ಲೂ ಮಾಡಿದ್ರು ಅಕ್ರಮ ಮಾಡಿದ್ದಾರೆ. ಇವ್ರೇನ್ ಸಾಧ್ಯಗಳಲ್ಲ, ಇವ್ರೇನ್ ಮಾತಾಡ್ದಾರಲ್ಲ ಸಾಧ್ಯಗಳಲ್ಲ. ಎರಡು ಕಡೆಯವರು ಅಕ್ರಮಗಳು ಮಾಡಿದ್ದಾರೆ. ಎರಡು ಅಕ್ರಮ ಮಾಡಿದಾಗ ಮೊದಲಾಗಿ ಹೋರಾಟ ಮಾಡಿದವರು ನಾವು ಕರ್ನಾಟಕ ದಲಿತ ಸಂಘ ಸಮಿತಿ, ಅದನ್ನ ಬಂದ್ ಮಾಡ್ತಿದ್ವಿ. ಈಗ ಎರಡನೇದಾಗಿ ಸಿ ನೀರ್ನಲ್ಲಿ ಅಕ್ರಮ ಮಾಡ್ತಾ ಇದಾರೆ, ಆವಾಗಲೂ ಎಸ್ಸಿ ಅವರಿಗೆ ಕೊಟ್ಟು ನಾವು ಬಂದ್ ಮಾಡಿಸಿದ್ರು. ನಾವು ಕರ್ನಾಟಕ ದಲಿತ ಸಂಘ ಸಮಿತಿ ಮತ್ತೆ ಪರಿಶಿಷ್ಟ ಜಾತಿ ವಂಗಿ ಸಂಘ ಮೂಲ ಕಾರ್ಮಿಕ ಜಿಲ್ಲಾ ಸಂಘವು ಹೋರಾಟ ಕೊಟ್ಟಿದೆ ಎಸ್ಸಿ ಅವರಿಗೆ ಹೇಳಿ ಇಡೀ ಬಂದ್ ಮಾಡ್ಸಿದ್ವಿ ನಾವು ಇಲ್ಲಿಗೆಲ್ಲ. ಅದನ್ನ ಉಪ್ನೀರವರು ಮಾಡಿದ್ರೆ ಅಂತ ಹೇಳಿದ್ರೆ ಎಷ್ಟು ಸಂಬಂಧಿತ ಅದು ತಪ್ಪಾಗಿರ್ತದೆ, ಅವ್ರು ಸುಳ್ಳು ಹೇಳಿಕೆಯನ್ನು ಕೊಡೋದು ನಿಲ್ಲಿಸ್ಬೇಕು. ಈಗ ಕೌನ್ಸಿಲರ್ ನಿಮ್ಗೆ ಕೂತ್ಕೊಂಡಿದ್ರಲ್ಲ, ಅವ್ರ ನೈತಿಕತೆ ಏನಾದ್ರು ಇದೆ ಯಾಕಡ್ದು? ಅವರೇ ತಮ್ಮ ಮಾತಿಗೆ ಉತ್ತರ ಕೊಡ್ತಾರೆ ಕೇಳಿ. ನೋಡಿ, ನಾವು ಎಸಿ ಹತ್ರ ಹೋಗಿದ್ದೇವೆ ಈ ವಿಚಾರವಾಗಿ, ಪತ್ರಿಕಾ ಮಾಧ್ಯಮದವರು ನಮ್ಮನ್ನೊಟ್ಟಿಗೆ ಇದ್ದಿದ್ದರು, ಅಗ್ನಿ ಟಿವಿಯರ್ ಇದ್ದರು, ಅವರೆಲ್ಲ ಒಟ್ಟಿಗೆ ನಾವು ಹೋಗಿ ಈಗೀಗ ಎಸಿ ಅವರಿಗೆ ಮನವಿ ಮಾಡಿದ್ದೀವಿ. ಸರಿ, ಈಗ ಅನುಮತಿ ಕೊಟ್ಟದ್ದು, ಈಗ ಅಲ್ಲಿ ಒಂದು ಆಜ್ಞಾಪನೆಯನ್ನು ಸಲ್ಲಿಸಿದ್ದು ಇಬ್ಬರು ಸಲ್ಲಿಸಿದ್ದೀರಲ್ವಾ? ಅಂತಾದ್ಮೇಲೆ ಇಬ್ಬರಿಗೂ ಕೂಡ ಅದ್ರ ಕ್ರೆಡಿಟ್ ಹೋಗ್ತದೆ, ಇಬ್ಬರಿಗೂ ಕೂಡ ಅದ್ರ ಪಾಲು ಹೋಗ್ತದೆ. ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇವೆ ಅಂತ ಆಗದಿಂದ ಹೇಳ್ತಾ ಇದ್ದಾರೆ. ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇವೆ ಅಂತ ತಾವು ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ ಅವರು. ಒಟ್ಟಾರೆಯಾಗಿ ಈ ಹೋರಾಟವನ್ನ ಬಿಟ್ಟು, ಇದೀಗ ಹೋರಾಟವನ್ನ ಬಿಟ್ಟು ಈ ಹೋರಾಟಕ್ಕೆ ಯಾವ ರೀತಿಯ ಸಫಲತೆ ಸಿಗಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಫಲ ಸಿಗಬಹುದು, ಮತ್ತು ಇವತ್ತು ಏನ್ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ?
ಇವತ್ತು ಅಕ್ರಮಗಳ ನಡೀತಾ ಇದೆಯಲ್ಲ ಅದು ಇಡೀ ಜಿಲ್ಲಾಡಳಿತ ಅದು ಇದ್ ಮಾಡ್ಬೇಕು. ಜನಪ್ರತಿನಿಧಿಗಳು ಇದಾರೆ, ಎಮ್ ಎಲ್ ಎಗಳು ಇದಾರೆ, ಇವರು ಮರಳುಗಳನ್ನ ಯಥೇಚ್ಛವಾಗಿ ಇದ್ ಮಾಡ್ತಾರೆ, ಅಕ್ರಮಗಳನ್ನ ತಡೆಗಟ್ಟಬೇಕು. ಏನು ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಇವರು, ಸಾವಿರಾರು ಇದನ್ನ ಲಕ್ಷಗಳ ಏನು ಇವ್ರು ಮಾಡ್ಕೊ ಬೊಕ್ಕಸಿಗೆ ಹಾಕೋದ್ರಿಂದ ಉಪ್ಪು ನೀರ್ನವರು ಮಾಡಿದ್ದಾರೆ, ಸೀ ನೀರ್ನವರು ಮಾಡಿದ್ದಾರೆ, ಅದನ್ನ ನಿಲ್ಲಿಸ್ಬೇಕು ಇವರು. ಸರ್ಕಾರ ಅದನ್ನ ಏನು ಸರ್ಕಾರಕ್ಕೆ ನಷ್ಟ ಮಾಡಿರ್ತಕ್ಕಂಥ ಭರ್ತಿ ಮಾಡಿಸ್ಬೇಕು. ಏನ್ ಇವರು ಇದು ಕೊಟ್ಟಿದ್ರಲ್ಲ, ಯಾರಿಗೆ ಹೋಗಿ ಹಾಕ್ತಾ, ಯಾರಿಗೆ ಹೋಗಿ ಹಾಕ್ತಾ ಇಲ್ಲ ಸೀನಿಯರ್ನಲ್ಲಿ, ಯಾರಿಗೆ ಹೋಗಿ ಹಾಕ್ಬೇಕಂತಲ್ಲ ಹೋಗಿ. ಅಲ್ಲಿಂದ ನೇರವಾಗಿ ಅಲ್ಲಿಂದ ಹೊಯ್ಗೆ ತೆಗೆದು ಸೇದ ನೇರವಾಗಿ ಸರಬರಾಜು ಆಗ್ತಾ ಇದೆ ಅಂತ ತಾವ್ ಹೇಳುದು. ಮತ್ತೆ ನಾನು ಪಿ ಡಬ್ಲ್ಯೂ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ, ಎಷ್ಟು ಹೊಂಗೆ ಹೋಗಿದೆ, ಎಷ್ಟು ಇದಾಗಿದೆ, ಲೆಕ್ಕ ಕೊಡ್ಬೇಕು ಅಂತೇಳಿ. ಅದ್ರ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಅವರು, ಇದು ಹೊಯ್ಗೆ ಸಂಘ ಸೀದಾರವರು ಮಾಡಿದಾರ, ಮಾಡಿಲ್ಲ. ಇದು ಅದಕ್ಕೆ ಹೇಳಿದ್ದು ಇವಾಗ್ಲೂ ಬಂದ್ ಆಗ್ಬೇಕು, ಇದನ್ನ ಈ ದಂಧೆಯನ್ನು ಬಿಡಬೇಕು. ಮತ್ತೆ ಎಸ್ ಸಿ ಎಸ್ ಟಿ ಹೆಸರಿನಲ್ಲಿ ಬೇರೆಯವ್ರು ಮಾಡ್ತಾ ಇದಾರೆ. ಜಪ್ತಿ ಮತ್ತು ಬಸರು ಕುಂದಾಪುರ ತಾಲೂಕ್ನಲ್ಲಿ ಏನ್ ಎಸ್ ಸಿ ಎಸ್ ಟಿಗೆ ಇದಾಗಿದೆ, ಅಲರ್ಟ್ ಆಗಿದೆ, ಆ ಬ್ಲಾಕ್ ಅನ್ನ ಬೇರೆ ಯಾರು ಎಸ್ ಸಿ ಎಸ್ ನ ಹೆಸರು ಹೇಳ್ಕೊಂಡು ಬೇರೆ ಯಾರು ಮಾಡ್ತಾ ಇದಾರೆ ಗುತ್ತಿಗೆದಾರರು. ಇದನ್ನ ಯಥೇಚ್ಛವಾಗಿ ಹಲ್ನಾಡು ಜಪ್ತಿ ಈ ಭಾಗದಲ್ಲೆಲ್ಲ ಶಂಕರನಾರಾಯಣ ಇವೆಲ್ಲ ತೆಗಿತಾ ಇದಾರೆ. ಇಲ್ಲಿ ಗಮನಿಸಬೇಕಾಗಿರೋದು ಅಧಿಕಾರಿಗಳನ್ನ ಹೇಳಿದಾಗ ಏನು ಎಲ್ಲಾ ಇಲಾಖೆಗಳು ಏನೇನು ಶಾಮೀಲ್ ಆಗಿದ್ದಾರೆ, ಅಜಿದಾರ ಹಿಡಿದು ಎಲ್ಲಾ ಇಲಾಖೆಗಳು ಶಾಮೀಲು. ಅಲ್ಲ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಆ ಒಂದು ಹೆಸರನ್ನ ಹೇಳ್ಕೊಂಡಿಲ್ಲ ಅಕ್ರಮ ಮಾಡ್ಲಾಗ್ತಾ ಇದೆ. ಇಲ್ಲಿ ಏನು ಮೂಲ ಟೆಂಡರ್ ಅನ್ನ ಖರೀದಿಸಿದ್ದಾನೆ ಆ ವ್ಯಕ್ತಿ ಎಸ್ ಸಿ ಎಸ್ ಟಿ ಅಂತ ನಾನು ಭಾವಿಸ್ತೇನೆ. ಆ ವ್ಯಕ್ತಿ ಎಸ್ ಸಿ ಎಸ್ ಟಿ ಫಸ್ಟ್ ಅವನಲ್ಲಿ ಸಬ್ ಟೆಂಡರ್ ಗಳನ್ನ ಪಡೆದುಕೊಂಡು ಇವತ್ತು ಆಕ್ಚುಲಿ ಸಬ್ ಟೆಂಡರ್ ಗಳನ್ನ ಪಡೆಯುವ ಯಾವುದೇ ಒಂದು ನಿಯಮವೇ ಇಲ್ಲ, ಯಾವುದೇ ರೀತಿಯಾದಂತ ಅನುಮತಿಯನ್ನು ಸರ್ಕಾರ ನೀಡ್ತಾ ಇಲ್ಲ. ಬಟ್ ಅಲ್ಲಿ ಕೂಡ ಸಬ್ ಟೆಂಡರ್ ಅನ್ನ ಪಡೆದುಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಜಾಗದಲ್ಲಿ ಇವರು ಅಕ್ರಮವಾಗಿ ಮರಳುಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ. ಅದು ಎಸ್ ಸಿ ಎಸ್ ಸಿ ಹೆಸರು ಹೇಳ್ಕೊಂಡು ಮೂಲಭೂತ ಸೌಕರ್ಯಗಳ ಅವರೇನು ಎಸ್ ಸಿ ಎಸ್ ಸಿ ಕೊಡ್ಬೇಕಿತ್ತಲ್ಲ, ಇವರು ತೆಗಿತಾರೆ. ಇವ್ರ ಮೇಲೆ ದೌರ್ಜನ್ಯ ಕಾಯ್ದೆ ಅಡಿ ಬಂಧಿಸಬೇಕು ಅಂತ ನಾವು ಹೇಳಿದೀವಿ, ಅವ್ರ ಮೇಲೆ ಕೇಸ್ಗಳು ಹಾಕ್ಬೇಕು, ನಾವು ಹೋರಾಟ ಮಾಡ್ತಾ ಇದೀವಿ. ಒಟ್ಟಾರಾಗಿ ಸರ್ ಇಲ್ಲಿ ಕಂಡು ಬರುವಂತದ್ದು ಏನಂದ್ರೆ ತಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಬೇಕಾಗಿದೆ. ಇವತ್ತು ನಾನ್ ಸಿ ಆರ್ ಝಡ್ ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬಹುದು, ಸಿ ಆರ್ ಝಡ್ ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು, ತಾವು ನಮ್ಮ ಹೋರಾಟ ಅವರ ಹೋರಾಟ ಅಂತ ಮಾಡೋದ್ರ ಬದಲಿಗೆ ಇವತ್ತು ತಾವೆಲ್ಲರೂ ಕೂಡ ಒಗ್ಗಟ್ಟಾದ್ರೆ ಖಂಡಿತವಾಗಿ ಕೂಡ ಇದನ್ನ ಬಹುಶಃ ಜನಪ್ರತಿನಿಧಿಗಳಿಗಿಂತ ಅಥವಾ ಸಾಮಾನ್ಯ ಓರ್ವ ಮತದಾರನಿಗಿಂತ ಇಲ್ಲಿ ಮೇಲಧಿಕಾರಿಗಳು ಯಾರೂ ಇಲ್ಲ. ಸಾಮಾನ್ಯ ಜನರು ಹೇಳುವಂತದ್ದು, ಸಾಮಾನ್ಯ ಕಾರ್ಮಿಕರು ಹೇಳುವಂತ ಮಾತುಗಳನ್ನ ಅಧಿಕಾರಿಗಳು ಕೇಳಲೇಬೇಕು. ಅಂತ ಒತ್ತಡವನ್ನ ತಾವು ತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲ ಈ ಬಗ್ಗೆ ಎಸಿ ಅವರು ಯಾರಿಗೂ ಹೇಳದೆ ಬೆಳಿಗ್ಗೆ 9 ಗಂಟೆಗೆ ಹೋಗಿ ರೈಡ್ ಮಾಡಿದ್ದಾರೆ. ಅವ್ರಿಗೆ ನಾವು ಗೌರವ ಸಲ್ಲಿಸಬೇಕು, ಯಾಕಂದ್ರೆ ನಾವು ಹೇಳಿದ ತಕ್ಷಣ ಬೆಳಿಗ್ಗೆನೆ ಹೇಳಿದ್ದಾರೆ, ಯಾವ ಅಧಿಕಾರಿಗಳು ತಿಳಿಸದೆ. ಯಾಕಂದ್ರೆ ಅವರು ಟೀ ಶಾಮಿಲ್ ಆಗಿರೋ ಕೆಲವೊಂದು ಅಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ ನಾವು ಬರ್ತಾ ಇದ್ದೇವೆ ರೈಡಿಗ್ ಅಂದ್ರೆ, ಅವರೆಲ್ಲ ದೋಣಿಯು ಮತ್ತೆ ಲಾರಿಗಳನ್ನೆಲ್ಲ ಬದಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ. ಈಗ ಯಥೇಚ್ಛವಾಗಿ ನಡೀತಾ ಇದೆ, ಇದಕ್ಕೂ ಎಲ್ಲರೂ ಉತ್ತರ ಕೊಡ್ಬೇಕು ಜನಪ್ರತಿನಿಧಿಗಳು. ನಾನು ಹೇಳುದು ಇವತ್ತು ಈ ಶಾಸಕರು ಇರ್ಬೋದು, ಯಾರು ಈಗ ಈ ಶಾಸಕರು ಮತ್ತೆ ಸಚಿವರು ಇದ್ರ ಬಗ್ಗೆ ಉತ್ತರಿಸ್ಬೇಕು, ಅಧಿಕಾರಿಗಳದ್ದು ಉತ್ತರಿಸ್ಬೇಕು. ಈ ಹಿಂದೆ ಗೋಪಾಲ್ ಪೂಜಾರಿ ಅವರು ಒಂದು ಸಭೆಯನ್ನ ನಡೆಸ್ತಾ ಇದ್ರು, ಗುಪ್ತವಾಗಿ ಸಭೆಯನ್ನ ನಡೆಸ್ತಾ ಇದ್ರು. ಮಾಧ್ಯಮ ವರದಿಗಾರರು ಹೋದದಕ್ಕೆ ನಿಂಗೇನಪ್ಪ ಇಲ್ಲಿ ಕೆಲಸ ಅಂತ ಹೇಳಿ ಓಡಿಸಿ ಆ ಸಭೆ ಅಲ್ಲಿಗೆ ಮಧ್ಯದಲ್ಲಿ ನಿಲ್ತು. ಸೊ ಅವರು ಯಾಕೆ ಸಭೆಯನ್ನ ನಿಲ್ಲಿಸಿದ್ರು ಇದೆಲ್ಲದರ ಕುರಿತಾಗಿ ಇವತ್ತು ಚರ್ಚೆಯನ್ನು ಮಾಡಬೇಕಾಗಿದೆ. ಸರ್ ತಾವು ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಏನು ಅದೇ ವಿಚಾರವನ್ನು ಮಾತಾಡ್ತಾ ಇದ್ದೆ, ಗೋಪಾಲ್ ಪೂಜಾರಿ ಅವರು ಇವತ್ತು ಸಭೆಯನ್ನ ಮಾಡ್ತಾ ಇದ್ರು, ಮಾಧ್ಯಮ ವರದಿಗಾರರು ಇದೇ ಸ್ಪಂದನದ ವರದಿಗಾರರು ಹೋದಾಗ ನಿನಗೇನಪ್ಪ ಇಲ್ಲಿ ಕೆಲಸ, ಹಾಗಾದ್ರೆ ಮರಳುಗಾರಿಕೆ ಅನ್ನೋದು ಅಷ್ಟು ಗುಪ್ತವಾಗಿ ನಡೆಸುವಂತ ಸಭೆಯ ಅಂತ. ಇದು ಎಲ್ಲಾ ಕಾರ್ಮಿಕ ವರ್ಗಕ್ಕೂ ಕೂಡ ಸೀಮಿತವಾಗಿದೆ. ಇದಂದ್ರೆ ಏನಿಲ್ಲ ಅಂತದೇನಿಲ್ಲ, ಇದರಲ್ಲಿ ಓಪನ್ ಟೆಂಡರ್, ಇದು ಓಪನ್ ಟೆಂಡರ್ ಅಲ್ಲಿ ಎಸ್ ಸಿ ಹೆಸರಲ್ಲಿ ಇವರು ತಗೊಂಡಿದ್ದಾರೆ, ಯಾರು ಶಿವರಾಜ ಹೆಗಡೆ ಅನ್ನೋ ಸಬ್ ಟೆಂಡರ್ ತಗೊಂಡಿದ್ದಾರೆ. ನಾವು ಏನ್ ಹೇಳೋದು ಅಂದ್ರೆ ಏಕನೀತಿ ಆಗ್ಲಿ, ಎಲ್ಲರಿಗೂ ಅವಕಾಶ ಆಗ್ಬೇಕು. ನಮ್ ಸಿ ಆರ್ ಜೆಡ್ ನಾನ್ ಸಿ ಆರ್ ಜೆಡ್ ಅನಧಿಕೃತ ಅನ್ನೋದು ಇವತ್ತಿಗೆ ನಿಲ್ಬೇಕು. ಒಟ್ಟಾರಾಗಿ ತಮ್ಮ ಈ ಹೋರಾಟದಲ್ಲಿ ತಾವು ಕಡೆಯದಾಗಿ ಹೇಳುವಂತದ್ದೇನು, ಒಟ್ಟಾರಾಗಿ ಇದು ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಆಕ್ಷೇಪಗಳೇನು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ತಾವು ಬಯಸ್ತಾ ಇದ್ದೀರಾ ಅಂತ? ನಾವು ಹೇಳುವುದು ಕಾನೂನಾತ್ಮಕವಾಗಿ ಮಾಡಲಿ. ಬಸರೂರು ಜಪ್ತಿ ಹಳ್ನಾಡ್ ಅಂತಾರಲ್ಲ ಅವರು, ಆ ವ್ಯಾಪ್ತಿಯಲ್ಲಿ ಅವ್ರು ಏನು ಫ್ಲಾಗ್ ಹಾಕಿ ಗುರುತಿಸಿ ಕೊಟ್ಟಿದ್ದಾರಲ್ಲ ಪಿ ಡಬ್ಲ್ಯೂ ಅಧಿಕಾರಿಗಳು, ನಿರ್ದಿಷ್ಟ ಜಾಗದಲ್ಲಿ ತೆಗಿಲಿ ಅವರು, ಅವ್ರು ಏನು ಗುರುತಿಸಿ ಕೊಡ್ತಿದ್ದಾರೆ ಆ ಜಾಗದಲ್ಲಿ, ನಿರ್ದಿಷ್ಟ ಜಾಗದಲ್ಲಿ ಅವ್ರು ತೋರಿಸಿದ ಜಾಗದಲ್ಲಿ ತೆಗಿಲಿ ಕಾನೂನಾತ್ಮಕವಾಗಿ ಲೀಗಲಿ. ಅದು ಬಿಟ್ಕೊಂಡು ಊರ್ ತುಂಬ ಇಡೀ ಕುಂದಾಪುರ ತಾಲೂಕಿನಾದ್ಯಂತ ತೆಗೆದ್ರೆ ನಾವು ಅದು ಒಪ್ಪುದಿಲ್ಲ. ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ಬೇಕು, ಜನಸಾಮಾನ್ಯರ ಜೊತೆಗೆ ಅಧಿಕಾರಿಗಳು ಸ್ಪಂದಿಸ್ಬೇಕು. ಅವ್ರು ಕೊಡುವ ಹಣಕ್ಕೆ ಕೈ ಚಾಚೋದಲ್ಲ. ಸರ್ ತಮ್ಮ
ಸರ್ ತಮ್ಮಲ್ಲಿ ನಾನು ತಮ್ಮಿಂದ ಉತ್ತರವನ್ನು ಪಡೆದುಕೊಳ್ತೇನೆ, ತಮ್ಮ ಕಡೆಯದಾದ ಒಂದು ವಿನಂತಿಗಳು ಅಥವಾ ತಮ್ಮ ಕಡೆಯಾದ ಮಾತುಗಳ ಅವಶ್ಯಕತೆ ಇದೆ, ಅದಕ್ಕಿಂತ ಮೊದಲಿಗೆ ಇನ್ನೋರ್ವ ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ 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 ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ವಿಠಲ್ ಪೂಜಾರಿ ಅಂದ್ರೆ ಸಾಸ್ಮಾನಿಂದ ಮಾತಾಡ್ತಿದ್ದೇನೆ. ಹೇಳಿ ಹೇಳಿ ಉದಯ ಪೂಜಾರಿ ಅವರು. ನಾವೀಗ ಹೊಯ್ಗೆ ಬಗ್ಗೆ ಕೆಲಸವನ್ನು ಸ್ವಲ್ಪ ನೋಡಿದೆ. ನನಗೆ ಅರ್ಥ ಆಗ್ತಾ ಇಲ್ಲ, ಜನಪ್ರತಿನಿಧಿಗಳು ಮತ್ತೆ ಮರಳುತಗಿಯವರು ಅಧಿಕಾರಿಗಳು ಎಲ್ಲ ಒಟ್ಟಾಗಿ ಈ ಮರಳನ್ನ ಬಳಸ್ಕೊಂಡು ಕಟ್ಟಡ ಕಟ್ಟುವವರು ಮತ್ತೆ ಅದನ್ನ ಕಟ್ಟುವಂತ ಕೆಲಸಗಾರ ಅವರ ಬದುಕನ್ನು ಮಾತ್ರ ಬೀದಿ ತೊಗಿತೀವಿ ಎಲ್ಲ ಒಟ್ಟಾಗಿ. ಹಣ ಮಾಡುವ ತರಾತುರಿಯಲ್ಲಿ ಇವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಥವಾ ಇವತ್ತಿರುವಂತ ಎಂ ಎಲ್ ಎ ನಮ್ಮ ಗೋಪಾಲ ಪೂಜಾರಿ ಇರ್ಬೋದು ಅಥವಾ ಮತ್ತೆ ಉಳಿದವರು ಇರ್ಬೋದು ಅಧಿಕಾರ ಅಂದ್ರೆ ಆಡಳಿತ ಪಕ್ಷದಲ್ಲಿ ಇರುವವರು ಅವರಿಗೆ ತನ್ನ ಮರಳನ್ನ ನಿಲ್ಸಿದ್ರಿಂದ ಏನು ಕಾರ್ಮಿಕರಿಗೆ ತೊಂದರೆ ಆಗ್ತದೆ? ಯಾರು ಮರಳು ಕಾರ್ಮಿಕರಿಗಲ್ಲ, ಕಾರ್ಮಿಕರು ಯು ಪಿ ಆರ್ ಇರ್ಬೋದು ಬೇರೆ ಕಡೆಯಿಂದ ಬಂದವರು ಇರ್ಬೋದು, ಆದ್ರೆ ಸರಿಯಾಗಿ ದಿನಗೂಲಿ ಮಾಡುವವರು ಇದ್ದಾರಲ್ಲ, ಇವತ್ತು ಎಂಜಿನ್ ಕೆಲಸ ಮಾಡುವವರು ಗಾರಿ ಕೆಲಸ ಮಾಡುವವರೆಲ್ಲ ಅವರೆಲ್ಲ ಬದುಕಿ ಎಷ್ಟು ಕಷ್ಟ ಆಗಿದೆ ಅಂತ ಇವರೆಲ್ಲ ಗೊತ್ತಿಲ್ಲ. ಬಹುಶಃ ಇವತ್ತು ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳ ಕೈವಾಡ ಇರುವುದರಿಂದವೇ ಈ ರೀತಿಯಾಗಿ ಬಹಳ ರಾಜರೋಷದಿಂದ ಈ ಒಂದು ಅಕ್ರಮಗಳು ಆಗ್ತಾ ಇದಾವೆ ಏನೋ ಅಂತ. ಇವರೆಲ್ಲ ಇವರು ಈ ಬಿಲ್ಡರ್ಸ್ ಗಳೆಲ್ಲ ಇದ್ದಾರಲ್ಲ ಎಲ್ಲರ ಮಾತನ್ನ ಈ ಜನಪ್ರತಿನಿಧಿ ಕೇಳ್ತಾರೆ, ಗೊತ್ತಾಯ್ತಲ್ಲ. ಈ ಬಿಲ್ಡರ್ಸ್ ಗಳ ಮಾತು ಎಲ್ಲವನ್ನ ಈ ಜನಪ್ರತಿನಿಧಿಗಳ ಉಸ್ತುವಾರಿ ಸಚಿವರು ಇರ್ಬೋದು ಮತ್ತೆ ಇವರು ಮತ್ತೆ ಇವರ ಎಂ ಎಲ್ ಎ ಗಳಿರ್ಬೋದು ಕೇಳ್ತಾರಲ್ಲ, ಮುಖ್ಯಮಂತ್ರಿಗಳು ಕೇಳ್ಬಹುದು. ಆದ್ರೆ ಈ ಜನರ ಕಷ್ಟವನ್ನ ಯಾರು ಕೇಳಲಿಕ್ಕೆ ತಯಾರಿಲ್ಲ. ಅವ್ರ ಬಗ್ಗೆ ಆಗಾಡ್ತಾ ಉಂಟು, ಅವ್ರು ಏನೋ ಊಟ ಮಾಡ್ತಾರ, ಏನಿಲ್ಲ ಅದ್ರ ಬಗ್ಗೆ ಯಾರಿಗೂ ಬೇಕಾಗಿ ಇಲ್ಲ. ಒಟ್ಟಾರಾಗಿ ಇಲ್ಲಿ ಬಡವರ ಕಣ್ಣೀರಿಗೆ ಬೆಲೆಯೇ ಇಲ್ಲ, ಇಲ್ಲಿ ಶ್ರೀಮಂತರ ದುಡ್ಡಿಗೆ ಮಾತ್ರ ಬೆಲೆ ಅನ್ನುವಂಥದ್ದು ತಮ್ಮ ಮಾತು. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್. ತಮ್ಮಲ್ಲಿ ಇವತ್ತು ಈ ಒಂದು ಅಕ್ರಮ ಮರಳುಗಾರಿಕೆಯಿಂದ ಎಷ್ಟರ ಮಟ್ಟಿಗೆ ಪೆಟ್ಟಾಗಿದೆ ಅಂತ ಹೇಳಿದ್ರೆ, ಇವತ್ತು ಏನು ಯು ಪಿ ಇಂದ ಕೆಲಸಗಾರರನ್ನ ಕರೆಸ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ, ಇವತ್ತು ಸಾಂಪ್ರದಾಯಿಕ ಮರಳುಗಾರಿಕೆಯನ್ನ ಕೆಲವು ದಶಕಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಗ್ರಾಮೀಣ ಉದ್ಯೋಗಿಗಳಿಗೆ ಕೂಡ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆಯನ್ನು ಇಟ್ಕೊಳ್ಳುವಂಥ ಸಂದರ್ಭ ಬಂದಿದೆ. ಸೊ ಒಟ್ಟಾರೆಯಾಗಿ ತಾವು ಇದ್ರ ಬಗ್ಗೆ ಏನು ಹೇಳ್ತಾರೆ, ತಮ್ಮ ಕಡೆಯದ ಮಾತುಗಳು ಬೇಕಾಗಿದೆ? ನಮ್ಮ ಕಡೆಯದಾದ ಮಾತಂದ್ರೆ, ಈಗ ಸಿ ಆರ್ ಜೆಡ್ ಅಲ್ಲಿ ಏನು ಬಂದಿದೆ, ನಾನ್ ಸಿ ಆರ್ ದಲ್ಲಿ ಟೆಂಡರ್ ಮಾಡಿದ್ದಾರೆ, ಆ ಟೆಂಡರ್ ಅನ್ನು ಕ್ಯಾನ್ಸಲ್ ಮಾಡಬೇಕು. ಏಕನೀತಿಯನ್ನು ಮರಳು ನೀತಿ ಮಾಡಿ ಎಲ್ಲರಿಗೂ ಮರಳು ತೆಗಲಿಕ್ಕೆ, ಅಂದ್ರೆ ಒಂದು ದೋಣಿಯೋ ಎರಡು ದೋಣಿಯಲ್ಲಿ ತೆಗೆದ್ರು ಏನು ಸಾಂಪ್ರದಾಯಿಕ ಮರಳುಗಾರಿಕೆ ಆಗ್ಬೇಕು ಕುಂದಾಪುರ ತಾಲೂಕಿನಲ್ಲಿ, ಉಡುಪಿ ಜಿಲ್ಲೆಯಲ್ಲೂ ಹಾಗೆ ಆಗ್ಬೇಕು. ಯಾಕಂದ್ರೆ ಈ ಟೆಂಡರಿನ ಈ ವಿಷಯದಲ್ಲಿ ಈ ರೀತಿ ಆಗ್ತಾ ಇರುವಾಗ ಆ ಟೆಂಡರ್ನ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿದ್ರೆ ಆಗ ಏನು ಎಸ್ ಟಿ ಎಸ್ ಸಿ ಅವ್ರದ್ದ ಏನು ಅವರು ಅದರಿಂದ ಪರಿಸ್ಥಿತಿ ಜಾತಿಯಿಂದ ತಗೊಂಡು ಮತ್ತೊಬ್ಬರು ಮಾಡುವುದು ಅದೆಲ್ಲ ಬೇಡ. ಏಕ ನೀತಿ ಆಗಲಿ, ಎಲ್ಲರಿಗೂ ಒಂದೇ ರೀತಿ, ಎಲ್ಲರೂ ಮರಳು ತೆಗಿಲಿ. ಸಿ ಆರ್ ಜೆಡಿ ನಾನ್ ಸಿ ಆರ್ ಎಲ್ಲರೂ ಏನು ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಏನಿದೆ ಅದನ್ನ ಅವರಿಗೆ ಕೊಡ್ಬೇಕು. ಅವರು ಬೇರೆ ಜಾತಿಯವರು ತಗೊಂಡು ಸಬ್ ಟೆಂಡರ್ ತಗೊಂಡು ಆ ರೀತಿ ಮಾಡಬಾರ್ದು. ಐವತ್ತೆಂಟು ನಿಯಮಗಳು ಕೇವಲ ಪೇಪರಿಗೆ ಸೀಮಿತ, ಎಲ್ಲರೂ ಕೂಡ ಅದನ್ನ ನಿಯಮವನ್ನ ಪಾಲಿಸಬೇಕು ಅನ್ನೋ ತಮ್ಮ ಮಾತು. ತಮ್ಮಿಬ್ಬರಿಗೂ ಕೂಡ ನಮ್ಮ ಚರ್ಚೆಗೆ ಬಂದಕ್ಕಾಗಿ ತಮಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಇದೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮದು ಕರಾವಳಿ ಭಾಗ, ಇಲ್ಲಿ ನದಿ ಅನ್ನುವುದು ಹರಿದು ಸಮುದ್ರವನ್ನ ಸೇರ್ತದೆ. ಸೊ ತಾವು ಬೆಂಗಳೂರಿನಲ್ಲಿ ಅಥವಾ ಇನ್ಯಾವುದೋ ಒಂದು ಊರಿನಲ್ಲಿ ಬರಡು ಭೂಮಿಯಲ್ಲಿ ಇರತಕ್ಕಂಥ ನಿಯಮಗಳನ್ನ, ಟೆಂಡರ್ಗಳನ್ನ, ಟೆಂಡರ್ ಪ್ರಕ್ರಿಯೆಯನ್ನ ಕರಾವಳಿ ಭಾಗದಲ್ಲಿ ತಾವು ಅನುಸರಿಸ್ತೀರಾ ಅಂತ ಹೇಳಿದ್ರೆ, ಇದು ನಿಜಕ್ಕೂ ಸರಿ ಇಲ್ಲ. ಇವತ್ತು ಅನುಮತಿಯನ್ನು ನೀಡುವುದಾದ್ರೆ ಕೇವಲ ಟೆಂಡರ್ಗಳಿಗೆ, ಟೆಂಡರ್ದಾರರಿಗೆ ಮಾತ್ರವಲ್ಲ, ಎಲ್ಲ ಸಾಂಪ್ರದಾಯಿಕ ಮರಳುಗಾರಿಕೆಗೂ ಅನುಮತಿಯನ್ನು ನೀಡಿ. ಇಲ್ಲಿ ಕೇವಲ ಅವರಿಗೆ ನೀಡುವುದರಿಂದಾಗಿ ಇವತ್ತು ಏನು ಮರಳು ಅನ್ನುವುದು ಇವತ್ತು ಹರಿದು ಸಮುದ್ರವನ್ನ ಸೇರ್ಬೇಕಾಗಿತ್ತು, ಅದನ್ನ ಇವತ್ತು ಆ ಮರಳನ್ನ ಇವತ್ತು ಎಲ್ಲ ಕೂಡ ಸಾಂಪ್ರದಾಯಿಕ ಮರಳುಗಾರಿಕೆಯಲ್ಲಿ ಬಳಸ್ಕೊಳ್ತಾ ಇದ್ದದ್ದು. ಆದ್ರೆ ಈ ಮರಳುಗಾರಿಕೆಯನ್ನು ನಿಲ್ಲಿಸಿದ್ರಿಂದಾಗಿ, ಸಾಂಪ್ರದಾಯಿಕ ಮರಳುಗಾರಿಕೆಯನ್ನು ನಿಲ್ಲಿಸಿದ್ರಾಗಿ ಇದು ಪ್ರಕೃತಿಗೂ ಕೂಡ ಪೆಟ್ಟಾಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ, ವೀಕ್ಷಿಸ್ತಾ ಇರಿ ಸ್ಪಂದನಾ.